ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 40ನೇ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದ ಕುವೆಂಪು ಬರೆದ ಪುಸ್ತಕವನ್ನು ವಾಚನ ಮಾಡ್ತಾ ಇದ್ದೀವಿ. 6ನೇ ಭಾಗ ಇಂದು ಕಡಲಿನಾಚೆ, ಆ ಸಾಗರ ಮಹಾಯಾತ್ರೆ. ನಿಜವಾಗಿಯೂ ವಿಸ್ಮಯಗೊಳಿಸುವ ಒಂದು ಪ್ರಚಂಡ ಸಾಹಸವಾಗಿತ್ತು. ಅದರಲ್ಲಿ ವಿವೇಕಕ್ಕಿಂತಲೂ ಹೆಚ್ಚಾಗಿ ಧೂರ್ತತೆ ಇತ್ತೆಂದರೆ ತಪ್ಪಾಗುವುದಿಲ್ಲ. ತರುಣ ಸನ್ಯಾಸಿ ಕಣ್ಣು ಮುಚ್ಚಿಕೊಂಡು ಮುಂದೆ ನುಗ್ಗಿದ್ದರು. ಅಮೆರಿಕದಲ್ಲಿ ಮತ ಸಮ್ಮೇಳನವೊಂದು ನಡೆಯುತ್ತಿದೆ ಎಂದು ಕೇಳಿದ್ದನು. ಯಾವಾಗ, ಎಲ್ಲಿ, ಅದಕ್ಕೆ ಪ್ರತಿನಿಧಿಯಾಗಿ ಹೋಗಬೇಕಾದರೆ ನಿಯತ ವಿಧಾನವಿದೆಯೇ ಎಂಬ ವಿಚಾರವನ್ನು ನಿಷ್ಕೃಷ್ಟವಾಗಿ ತಿಳಿದುಕೊಳ್ಳಲು ಆತನ ಸಾಮಾನ್ಯ ಮಿತ್ರರಾಗಲಿ, ಪಂಡಿತರಾಗಲಿ, ರಾಜ ಮಿತ್ರರುಗಳಾಗಲಿ ಯಾರೊಬ್ಬರೂ ಪ್ರಯತ್ನಿಸಲಿಲ್ಲ. ರಾಮಾಯಣದಲ್ಲಿ ರಾಮನು ಹನುಮಂತನನ್ನು ಕಳಿಸಿದಂತೆ ಸರ್ವರು, ಹೋಗುವವನು ಕಳಿಸುವವರು ಸಂಪೂರ್ಣವಾಗಿ ಪೌರಾಣಿಕವಾಗಿಯೇ ನಡೆದುಕೊಂಡಿದ್ದರು. ಕಡೆಗೆ ಒಂದು ಪರಿಚಯ ಪತ್ರವನ್ನು ಕೂಡ ತೆಗೆದುಕೊಂಡು ಹೋಗಿರಲಿಲ್ಲ. ತಾನಲ್ಲಿಗೆ ಹೋಗಿ ಕಾಣಿಸಿಕೊಂಡರೆ ಸಾಕು, ಎಲ್ಲ ಸರಿ ಹೋಗುತ್ತದೆ ಎಂಬ ಸಂಪೂರ್ಣ ನಿರ್ಭರತೆಯಿಂದ ಮುಂದುವರಿದಂತಿತ್ತು ಆ ದುರ್ದಮ್ಯ ಸನ್ಯಾಸಿ. ಅದಂತಿರಲಿ, ಉಡುಗೆ ತೊಡುಗೆ, ಕೇತ್ರಿಯ ಮಹಾರಾಜರು ನಿವೇದಿಸಿದ್ದ ವಸನಗಳೆಲ್ಲವೂ ಪ್ರಾಚ್ಯ ವೈಭವ ಪ್ರದರ್ಶಕಗಳಾಗಿದ್ದವೇ ಹೊರತು ಅಮೆರಿಕಾದ ಚಳಿಯಿಂದ ಸ್ವಾಮೀಜಿಯನ್ನು ಕಾಪಾಡಲು ಸಂಪೂರ್ಣವಾಗಿ ಅನರ್ಹವಾಗಿದ್ದವು. ಪುರಾಣ ಕಥೆಯನ್ನು ಬರೆಯುವ ಕವಿ ತನ್ನ ಕಥಾನಾಯಕನನ್ನು ಇದಕ್ಕಿಂತಲೂ ಹೆಚ್ಚು ಸಾಹಸ ಗರ್ಭಿತನನ್ನಾಗಿ ಮಾಡಿ ಹೊರಗಟ್ಟಲು ಆಶಿಸುವುದಿಲ್ಲವೆಂದು ತೋರುತ್ತದೆ. 1893 ಮೇ 31 ಬೊಂಬಾಯಿಯನ್ನು ಬಿಟ್ಟು ಕೊಲಂಬೋ, ಪಿನಾಂಗ್, ಸಿಂಗಾಪುರ್, ಹಾಂಗ್ಕಾಂಗ್, ಕಾಂಟನ್, ನಾಗಸಾಕಿ, ಯಾಕೋಹಾಮಾ, ಒಸಾಕಾ, ಟೋಕಿಯೋ ಮೊದಲಾದ ವಿವಿಧ ಜನಾಂಗದ ವಿವಿಧ ಸಂಸ್ಕೃತಿಯ ನಗರಗಳನ್ನು ನೋಡಿ ದಾಟಿ ಬ್ರಿಟಿಷ್ ಕೊಲಂಬಿಯಾದಲ್ಲಿರುವ ವಾಂಕೋವಾರನ್ನು ಸೇರಿದ ವಿವೇಕಾನಂದರು ರೈಲು ಹತ್ತಿ 3 ದಿನಗಳ ಪ್ರಯಾಣ ಮಾಡಿ ಚಿಕಾಗೋ ನಗರಕ್ಕೆ ಬಂದು ಮುಟ್ಟಿದರು. ಪಾಶ್ಚಾತ್ಯ ವೈಜ್ಞಾನಿಕ ಯಂತ್ರ ನಾಗರಿಕತೆಯ ವೈಭವಕ್ಕೆ ಡಂಗು ಬಡಿದು ಅದರ ಮೆರುಗಿಗೆ ಕಣ್ಣು ಕೋರೈಸಿ ಹೋದ ಸ್ವಾಮಿಗಳ ಮನಸ್ಸನ್ನು ಪಾಠಕರೇ ಊಹಿಸಿಕೊಳ್ಳಿ. ಪರಿಚಯವಿಲ್ಲದ ಪರದೇಶ, ಹೂಕುವುದಿಲ್ಲಿಗೆ ವ್ಯವಹಾರ ವಿಷಯದಲ್ಲಿ ಸಂಪೂರ್ಣವಾಗಿ ಅನಭಿಜ್ಞರಾದ ಅವರನ್ನು ಕೂಲಿಯಾಳುಗಳು ಮೊದಲಾದ ನಾನಾ ಪ್ರಕಾರವಾದ ಮೋಸಗಳಿಂದ ಸುಲಿಯತೊಡಗಿದರು. ಭಿನ್ನ ಸಂಸ್ಕೃತಿಯ, ಭಿನ್ನ ಭಾಷೆಯ, ಭಿನ್ನ ಮತ ಧರ್ಮದ, ಭಿನ್ನ ಆಹಾರದ, ಭಿನ್ನ ವಸನದ ಜನಗಳ ಮಧ್ಯೆ ಗೈರೈಕ ವಸನದ ಸನ್ಯಾಸಿ ದಂಡ ಕಮಂಡಲುಧಾರಿಯಾಗಿ ವಿಚಿತ್ರ ವ್ಯಕ್ತಿಯಾದನು. ಕುತೂಹಲಿಗಳಾದ ಜನರು ಸ್ವಾಮೀಜಿಯನ್ನೇ ನೋಡತೊಡಗಿದರು. ಹಾಸ್ಯ ಪರಿಹಾಸ್ಯ ಮಾಡಲು ಹಿಂಜರಿಯಲಿಲ್ಲ. ಕಡೆಗೆ ಅಪರಿಚಿತ ಪ್ರದೇಶದಲ್ಲಿ ಉತ್ತಮರ ಸಂಘ ಲೇಸೆಂದು ಬಗೆದು ಒಂದು ಉತ್ತಮತರ ಶ್ರೇಣಿಯ ಹೋಟೆಲ್ನಲ್ಲಿ ಇಳಿದುಕೊಂಡರು. ಸರ್ವಧರ್ಮ ಸಮ್ಮೇಳನ ಕೂಡುವುದಕ್ಕೆ ಇನ್ನು 3 ತಿಂಗಳ ಕಾಲ ಅವಧಿ ಇದೆ ಎಂದು 1-2 ದಿನಗಳಲ್ಲಿಯೇ ಗೊತ್ತಾಯಿತು. ಅಲ್ಲದೆ ಪ್ರತಿನಿಧಿಯಾಗಿ ಬರುವವರು ಪರಿಚಯ ಪತ್ರ ಬಂದು ನಿಯಮಾನುಸಾರ ಸೇರಬೇಕೆಂಬುದು ತಿಳಿದು ಬಂತು. ಅದರಲ್ಲಿಯೂ ಹಾಗೆ ಪ್ರತಿನಿಧಿಯಾಗಿ ಸೇರಲು ಗೊತ್ತಾದ ಸಮಯವು ಕಳೆದು ಹೋದದ್ದು ಅರಿತ ಮೇಲಂತೂ ಸ್ವಾಮೀಜಿಗಳು ಹತಾಶರಾದರು. ಇಷ್ಟರಲ್ಲಿ ಹತ್ತಿರವಿದ್ದ ಹಣವು ಸವಿಯುತ್ತ ಬಂತು. ಹೋಟೆಲ್ನವರು ಎದ್ವ ತದ್ವ ಹಣವನ್ನು ಕೇಳುತ್ತಿದ್ದರು. ಅಲ್ಲಿಯೇ ಇರುವುದಾದರೆ ಇನ್ನು 15 ದಿನಗಳಿಗೂ ಹಣ ಸಾಕಾಗುವಂತಿರಲಿಲ್ಲ. ಅಷ್ಟಾದರೂ ಭಗವಾನರ ಮಂಗಳಮಯ ಹಸ್ತ ಸರ್ವದಾ ತಮ್ಮನ್ನು ಪೊರೆಯುವುದು ಎಂಬುದರಲ್ಲಿ ನಮಗೆ ನಷ್ಟವಾಗಿರಲಿಲ್ಲ. ಆದರೂ ಸ್ವಲ್ಪ ಮಾತ್ರ ಸಂದೇಹದಿಂದ ವ್ಯಾಕುಲ ಚಿತ್ತರಾದರು. ವಿಚಲಿತ ಹೃದಯದಿಂದ ಕಿಂ ಕರ್ತವ್ಯ ಮೂಢರಾಗಿ ಅನುಭವವಿಲ್ಲದ ಕೆಲವು ಬಿಸಿದೆಲೆಯ ಹುಡುಗರ ಮಾತು ಕೇಳಿ ತಾನು ಬಂದದ್ದು ತಪ್ಪಾಯಿತೆಂದು ಆಲೋಚಿಸತೊಡಗಿದರು. ಕಡೆಗೆ ಬಹು ದೊಡ್ಡ ನಗರವಾದ ಚಿಕಾಗೋದಲ್ಲಿ ತಮಗೆ ಉಳಿಗತಿ ಇಲ್ಲವೆಂದು ತಿಳಿದು ಸಣ್ಣ ಊರಾಗಿ ಸುಸಂಸ್ಕೃತರಿಂದ ಕೂಡಿದ ಬಾಸ್ಟನ್ನ ರೈಲು ಹತ್ತಿ ಹೊರಟರು. ಸ್ವಾಮಿಗಳಿಗೆ ಅನೇಕ ಸಮಯಗಳಲ್ಲಿ ಅನಿರೀಕ್ಷಿತವಾದ ದಿಕ್ಕುಗಳಿಂದ ಸಹಾಯ ಬಂದಿತ್ತು. ಇಲ್ಲಿಯೂ ಹಾಗೆ ಆಯಿತು. ವಿವೇಕಾನಂದರಂತವರು ಅಜ್ಞಾತರಾಗಿದ್ದಾಗಲೂ ಕೂಡ ಯಕಶ್ಚಿತ್ ಆಗಿರಲಾರರು, ಕಣ್ಣಿಗೆ ಬೀಳದೆ ಹೋಗಲಾರರು. ರೈಲಿನಲ್ಲಿ ಪದ್ಮಾಸನ ಹಾಕಿ ಕುಳಿತು ಅವರು ಚಿಂತಾಮಗ್ನರಾಗಿದ್ದರು. ಹೇಗಾದರೂ ಮಾಡಿ ಅಮೆರಿಕ ದೇಶದಲ್ಲಿ ಜಯ ಹೊಂದಬೇಕು. ಅದಾಗದಿದ್ದರೆ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಯಾದರೂ ಪ್ರಯತ್ನ ಪಡಬೇಕು. ಅದು ಕೂಡ ಆಗದಿದ್ದರೆ ಸ್ವದೇಶಕ್ಕೆ ಹಿಂತಿರುಗಿ ಇನ್ನೊಂದು ಸಾರಿ ಗುರುವಾಜ್ಞೆ ದೊರಕುವವರೆಗಾದರೂ ಕಾಯಬೇಕು. ಇವೇ ಮೊದಲಾದ ಚಿಂತೆಗಳಲ್ಲಿ ಮುಳುಗಿ ಅಂತರ್ಮುಖಿಯಾಗಿ ಕುಳಿತಿದ್ದರು. ಎದುರಿನಲ್ಲಿ ಕುಳಿತಿದ್ದ ಒಬ್ಬ ಭದ್ರ ಮಹಿಳೆ ಸ್ವಾಮೀಜಿಯ ಅದ್ಭುತ ಪೋಷಾಕು, ಅಲೌಕಿಕ ತೇಜಸ್ಸು, ಅಪೂರ್ವ ಗಾಂಭೀರ್ಯ, ಅದೃಷ್ಟಪೂರ್ವ ಪ್ರಶಾಂತ ಮುಖ ಮುದ್ರೆ ಇವುಗಳನ್ನು ನೋಡಿ ಕುತೂಹಲದಿಂದ ಮಾತನಾಡಿಸಿದಳು. ಪ್ರಾಚ್ಯ ದೇಶದ ಸನ್ಯಾಸಿ ಎಂದು, ಧರ್ಮ ಪ್ರಚಾರಕ್ಕಾಗಿ ಅಮೆರಿಕಾಗೆ ಬಂದಿರುವನೆಂದು ಎಲ್ಲ ವಿಷಯಗಳನ್ನು ತಿಳಿದ ಮೇಲೆ ಆಕೆ ತನ್ನ ಮನೆಗೆ ಬರುವಂತೆ ಸ್ವಾಮೀಜಿಗೆ ಆಹ್ವಾನವನ್ನಿತ್ತಳು. ಅವರು ಆ ಘಟನೆಯಲ್ಲಿ ಗುರುದೇವನ ಕೃಪಾಹಸ್ತವನ್ನು ಕಂಡು ಒಪ್ಪಿದರು. ಆ ಭದ್ರ ಮಹಿಳೆ ಸ್ವಾಮೀಜಿಯನ್ನು ಬೋಸ್ಟನ್ನಲ್ಲಿದ್ದ ತನ್ನ ಸುಂದರ ಭವನಕ್ಕೆ ಕರೆದೊಯ್ದಳು. ಅಲ್ಲಿಂದ ತಮ್ಮ ಶಿಷ್ಯರೊಬ್ಬರಿಗೆ ಬರೆದ ಕಾಗದದಲ್ಲಿ ಅವರು ಹೀಗೆಂದು ಬರೆದಿದ್ದಾರೆ:
ಇಲ್ಲಿಗೆ ಬರುವ ಮೊದಲು ನನಗಿದ್ದ ಹೊಂಗನಸುಗಳೆಲ್ಲ ಸಿಡಿದೆಡೆದು ಹೋಗಿರುತ್ತದೆ. ಎಡರುಗಳೊಡನೆ ಹೊಡೆದಾಡುತ್ತಿದ್ದೇನೆ. ಎಷ್ಟೋ ಸಾರಿ ಈ ದೇಶದಿಂದಲೇ ಹೊರಟು ಹೋಗಲಿ ಎಂದು ಯೋಚಿಸುತ್ತಿದ್ದೇನೆ. ಆದರೆ ಮಾರ್ಗ ನನ್ನ ಕಣ್ಣಿಗೆ ಕಾಣಿಸದಿರಬಹುದು. ಶ್ರೀ ಗುರುದೇವನಿಗೆ ಅದು ಮರೆಯಾಗಿದೆಯೇ? ಕರ್ಮಣ್ಯೇ ವಾದಿಕಾರಾಸ್ತೆ ಮಾ ಫಲೇಶು ಕದಾಚನ. ಸೊಂಟ ಕಟ್ಟಿ ನಿಲ್ಲಬೇಕು. ವತ್ಸ, ಈಶ್ವರನು ನನ್ನ ನಿಲ್ಲಿಗೆ ಕರೆ ತಂದಿದ್ದಾನೆ. ಎಷ್ಟೋ ಕಷ್ಟ ಪರಂಪರೆಗಳಿಂದ ಪಾರಾಗಿ ಬಂದಿದ್ದೇನೆ. ನಿಕಟ ಬಂಧುಗಳ ನಿರಾಶರಾಗಿ ಮಡಿದುದನ್ನು ನೋಡಿದ್ದೇನೆ. ಹಾಸ್ಯ ಪರಿಹಾಸ್ಯಗಳನ್ನು ಸಹಿಸಿದ್ದೇನೆ. ವತ್ಸ, ಪ್ರಪಂಚ ಒಂದು ಶಿಕ್ಷಾರಂಗ. ಇಲ್ಲಿ ತಾಳ್ಮೆ, ಸಹಾನುಭೂತಿ, ದೃಢತೆಗಳನ್ನು ಅಭ್ಯಾಸ ಮಾಡಬಹುದು. ಸತ್ತರೂ ಸಾಧನೆಯಲ್ಲಿಯೇ ಸಾಯುತ್ತೇನೆ. ಇದುವರೆಗೆ ವಿಘ್ನಗಳೊಡನೆ ಸಂಗ್ರಾಮ ಮಾಡದೆ ಯಾರು ಯಾವ ಮಹಾಕಾರ್ಯವನ್ನು ಸಾಧಿಸಿಲ್ಲ? ದೇಶದ ವಾಯುಗುಣಕ್ಕೆ ಅನುಸಾರವಾಗಿ ಸ್ವಾಮೀಜಿ ಆ ಮಹಿಳೆಯ ಸೂಚನೆಯಂತೆ ತಮ್ಮ ಉಡುಪನ್ನು ಬದಲಾಯಿಸಿಕೊಂಡರು. ದಿನ ದಿನವೂ ತಮ್ಮಲ್ಲಿಗೆ ಬರುತ್ತಿರುವವರೊಡನೆ ಮಾತನಾಡಿ ಆ ದೇಶದ ವಿಷಯಗಳನ್ನು ಸಂಗ್ರಹಿಸುತ್ತಿದ್ದರು. ಆ ಭದ್ರ ಮಹಿಳೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಗ್ರೀಕ್ ಭಾಷೆಯ ಪ್ರಸಿದ್ಧ ಅಧ್ಯಾಪಕರಾಗಿದ್ದ ಜೆಎಚ್ ರೈಟ್ ಎಂಬವರನ್ನು ಸ್ವಾಮೀಜಿಗೆ ಪರಿಚಯ ಮಾಡಿಕೊಟ್ಟಳು. ಅವರಿಬ್ಬರು 4 ಗಂಟೆಗಳ ಕಾಲ ಒಂದು ಕೊಠಡಿಯಲ್ಲಿ ಮಾತನಾಡುತ್ತಿದ್ದರು. ರೈಟ್ ಸಾಹೇಬರು ಸ್ವಾಮೀಜಿಯ ವಿದ್ವತ್ ಪ್ರತಿಭೆಗಳನ್ನು ನೋಡಿ ಬೆರಗಾದರು. ಅಲ್ಲದೆ ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನಕ್ಕೆ ಪ್ರತಿನಿಧಿಯಾಗಿ ಹೋಗಲೇಬೇಕೆಂದು ಹೇಳಿದರು. ಸ್ವಾಮೀಜಿ ಅವರೊಡನೆ ನಡೆದ ಕಥೆಗಳನ್ನೆಲ್ಲ ವಿಷದವಾಗಿ ಹೇಳಿದರು. ರೈಟ್ ಸಾಹೇಬರು ಆಶ್ಚರ್ಯದಿಂದ, ನಿಮ್ಮಿಂದ ಯೋಗ್ಯತಾ ಪತ್ರವನ್ನು ಕೇಳುವುದು, ಹೊಳೆಯುವುದಕ್ಕೆ ನಿಮಗೆ ಅಧಿಕಾರವೇನೆಂದು ಸೂರ್ಯನನ್ನು ಕೇಳಿದಂತೆ ಎಂದು ಹೇಳಿ ಸ್ವಾಮೀಜಿಯನ್ನು ಧರ್ಮಸಭೆಯಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯನ್ನಾಗಿ ಮಾಡುವ ಕಾರ್ಯಭಾರವನ್ನು ತಾವೇ ವಹಿಸಿಕೊಂಡರು. ತರುವಾಯ ಧರ್ಮಸಭೆಗೆ ಪ್ರತಿನಿಧಿಗಳನ್ನು ಚುನಾಯಿಸುವ ಸಮಿತಿಗೆ ಅಧ್ಯಕ್ಷರಾಗಿದ್ದ ತಮ್ಮ ಸ್ನೇಹಿತರಿಗೆ ಒಂದು ಪರಿಚಯ ಪತ್ರವನ್ನು ಬರೆದು ಸ್ವಾಮಿಗಳ ಕೈಗೆ ಕೊಟ್ಟರು. ಆ ಪತ್ರದ ಕೊನೆಯ ಪಂಕ್ತಿ, ನಮ್ಮ ವಿದ್ವಾಂಸರೆಲ್ಲರನ್ನೂ ಮೂಟೆ ಕಟ್ಟಿದರೂ ಮೀರಿ ತೂಗುವ ಪುರುಷನೀತನು ಎಂದಿತ್ತು. ಪರಿಚಯ ಪತ್ರವನ್ನು ಕೊಟ್ಟುದಲ್ಲದೆ ಬೋಸ್ಟನ್ನಿಂದ ಚಿಕಾಗೋಕ್ಕೆ ಒಂದು ಟಿಕೆಟನ್ನು ಕೊಂಡುಕೊಟ್ಟು ಅವರಿಗೆ ಬೇಕಾದ ಮನೆಗಳ ವಿಳಾಸವನ್ನು ಬರೆದಿತ್ತರು. ಸ್ವಾಮಿಗಳು ಹರ್ಷದಿಂದ ಪುನಃ ಚಿಕಾಗೋ ನಗರಕ್ಕೆ ಹೊರಟರು. ಆದರೆ ಈಶ್ವರನೊಡ್ಡಿದ ಸತ್ವ ಪರೀಕ್ಷೆ ಅಲ್ಲಿಗೆ ಮುಗಿದಿರಲಿಲ್ಲ. ಬೆಳಗಾಗುವುದಕ್ಕೆ ಸ್ವಲ್ಪ ಮೊದಲು ಕತ್ತಲೆ ಹೆಚ್ಚುವುದಿಲ್ಲವೇ? ಸ್ವಾಮಿಗಳಿಗೆ ಡಾಕ್ಟರ್ ಬೋರಸ್ನವರು ವಸತಿಯನ್ನು ತೋರಿಸಲು ರೈಲಿನಲ್ಲಿ ಅವರೊಡನೆ ಕುಳಿತಿದ್ದ ವ್ಯಾಪಾರಿಯೊಬ್ಬನು ಸಮ್ಮತಿಸಿದನು. ಆದರೆ ಚಿಕಾಗೋ ಸ್ಟೇಷನ್ನಲ್ಲಿ ಇಳಿದಾಗ ಆತನಿಗೇನೋ ಕೆಲಸ ಬಿದ್ದುದರಿಂದ ಆತನು ಹೊರಟು ಹೋದನು. ಹೋಗುವ ಅವಸರದಲ್ಲಿ ಸ್ವಾಮೀಜಿಗೆ ಹಾದಿಯ ಪರಿಚಯ ಕೊಡಲು ಮರೆತನು. ಸಾಲದ್ದಕ್ಕೆ ಬೇರೆ ರೈಟ್ ಸಾಹೇಬರು ಕೊಟ್ಟಿದ್ದ ವಿಳಾಸವು ಗಡಿಬಿಡಿಯಲ್ಲಿ ಕಳೆದು ಹೋಗಿತ್ತು. ಯಾರನ್ನು ಮಾತನಾಡಿಸಿದರೂ ಎಲ್ಲರೂ ಇವರನ್ನು ನೀಗ್ರೋ ಎಂದು ತಿಳಿದು ತಿರಸ್ಕರಿಸುತ್ತಿದ್ದರು. ಅಲ್ಲದೆ ಚಿಕಾಗೋ ನಗರದ ಆ ಭಾಗದಲ್ಲಿ ಜರ್ಮನ್ ಹೆಚ್ಚಾಗಿರುವುದರಿಂದ ಒಬ್ಬರಿಗೂ ಸ್ವಾಮೀಜಿಯ ಮಾತು ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಕತ್ತಲು ಆಯಿತು. ಮುಂದಿನ ಹಾದಿ ಕಾಣಲಿಲ್ಲ. ದೇವರೇ ಗತಿ ಎಂದು ರೈಲ್ವೆ ಸ್ಟೇಷನ್ನ ಬಳಿ ಬಿದ್ದಿದ್ದ ಒಂದು ಖಾಲಿಯಾಗಿದ್ದ ಒಂದು ದೊಡ್ಡ ಪೆಟ್ಟಿಗೆಯೊಳಗೆ ನುಗ್ಗಿ ಗುರುದೇವನನ್ನು ನೆನೆದು ಮಲಗಿದರು. ಹೊರಗಡೆ ಕತ್ತಲೆ, ಹೊರೆಯುವ ಚಳಿ, ದಿನವೆಲ್ಲ ಊಟವಿಲ್ಲ. ನಾಳೆ ಎಂದರೆ ಅವರ ಹರಿಕಂಠ ಗರ್ಜನೆಯಿಂದ ಸಮಸ್ತ ಅಮೆರಿಕ ದೇಶವೇ ಎಚ್ಚರಗೊಳ್ಳಬೇಕು. ಇಷ್ಟಾದರೂ ಗತಿಯಿಲ್ಲದ ಪೆಟ್ಟಿಗೆಯಲ್ಲಿ ಮಲಗಿದ್ದಾರೆ. ಈಶ್ವರೆಚ್ಚೆ, ಬಹು ಕಷ್ಟದಿಂದ ರಾತ್ರಿಯನ್ನು ಕಳೆದು ಬೆಳಗಾಗಲು ರಾಜಪಥದಲ್ಲಿ ಹೊರಟರು. ಬಹಳ ಹಸಿದಿದ್ದರಿಂದ ಬಾಗಿಲು ಬಾಗಿಲಿಗೆ ಹೋಗಿ ಏನಾದರೂ ಆಹಾರ ಪದಾರ್ಥ ದೊರಕಿತೇ ಎಂದು ಭಿಕ್ಷೆ ಬೇಡಿದರು. ಅವರ ಮಲಿನ ಜೀರ್ಣ ವಸನವನ್ನು, ಯಾತನ ಅಕ್ಲಿಷ್ಟ ಮುಖಮಂಡಲವನ್ನು ನೋಡಿ ಯಾರೊಬ್ಬರ ಕರುಣೆಯು ಎಚ್ಚರಲಿಲ್ಲ. ಕೆಲವರು ಬೈದು ನೂಕಿದರು, ಕೆಲವರು ಬಾಗಿಲಿಂದ ಬಲಪ್ರಯೋಗ ಮಾಡಿ ಓಡಿಸಿದರು, ಕೆಲವರು ಜಿಗುಪ್ಸೆಯಿಂದ ಬಾಗಿಲು ಹಾಕಿಕೊಂಡರು. ಸಹಸ್ರಾರು ವಿಧಾನಗಳಿಂದ ಧನ ಸಂಪಾದನೆ ಮಾಡುವ ಆ ಊರು ರೋಮೇನ್ ರೋಲೆಂಡರು ಎದೆನೊಂದು ಹೇಳುತ್ತಾರೆ. ಮಹಾಸಂತನಾದ ಫ್ರಾನ್ಸಿಸ್ ಸಾಧುವಿನ ರೀತಿಯೊಂದನ್ನು ಮಾತ್ರ ಒಪ್ಪುವುದಿಲ್ಲ. ಬುದ್ಧನ ಬಹಿರಂಗ ಭಿಕ್ಷಾಟನೆ ಅಲ್ಲಿ ಕಾನೂನಿಗೆ ವಿರುದ್ಧ. ಮನಸ್ಸಿಗೆ ಬಹಳ ನೋವಾಯಿತು. ಅಭಿಮಾನದಿಂದ ಶ್ರೀ ಗುರುದೇವನ ಮೇಲೆಯೂ ಸಿಟ್ಟಾದರು. ಕಡೆಗೆ ಹಸಿದು ಬಳಲಿ ಮುಂದುವರಿಯಲಾರದೆ ಬೀದಿಯ ಪಕ್ಕದಲ್ಲಿ ನಿರ್ಭಯ ಚಿತ್ತರಾಗಿ ಪೂರ್ಣ ಭರವಸೆಯಿಂದ ಶ್ರೀ ಗುರು ಮಾಡಿಸಿದಂತಾಗಲಿ ಎಂದು ಕುಳಿತು ಬಿಟ್ಟರು. ಅವರು ಕುಳಿತಿದ್ದ ಸ್ಥಳಕ್ಕೆ ಎದುರಿಗೆ ಒಂದು ದಿವ್ಯ ಪ್ರಾಸಾದ ಮೇಲೆದ್ದು ವಿರಾಜಿಸುತ್ತಿತ್ತು. ನೋಡುತ್ತಿದ್ದ ಹಾಗೆ ಅದರ ಹೆಬ್ಬಾಗಿಲು ತೆರೆಯಿತು. ರಮಣಿಯೊಬ್ಬಳು ಮೆಲ್ಲ ಮೆಲ್ಲನೆ ಬಂದು, ಮಹಾಶಯ, ನೀವು ಧರ್ಮ ಮಹಾಸಭೆಗೆ ಬಂದ ಪ್ರತಿನಿಧಿ ಏನು ಎಂದು ಪ್ರಶ್ನೆ ಮಾಡಿದಳು. ಸ್ವಾಮೀಜಿ ಆಕೆಯೊಡನೆ ಎಲ್ಲವನ್ನು ಹೇಳಿದ ತರುವಾಯ ದಯಾರ್ದ್ರ ಹೃದಯಿಯಾದ ಆ ಮಹಿಳೆ ಅವರನ್ನು ತನ್ನ ಮಂದಿರಕ್ಕೆ ಕರೆದೊಯ್ದು ಸೇವಕರಿಗೆ ಅವರ ಶುಶ್ರೂಷೆಯನ್ನು ಮಾಡುವಂತೆ ಅಪ್ಪಣೆ ಇತ್ತು. ಪ್ರಾತಃ ಭೋಜನವಾದ ನಂತರ ತಾನೇ ಸ್ವಾಮೀಜಿಯನ್ನು ಧರ್ಮಸಭೆಗೆ ಕರೆದೊಯ್ಯುವನೆಂದು ಹೇಳಿದಳು. 1893 ಸೆಪ್ಟೆಂಬರ್ ತಿಂಗಳು 11ನೆಯ ಸೋಮವಾರ ಜಗತ್ತಿನ ಇತಿಹಾಸ ಸ್ಮರಣೀಯವಾಗಿರುತ್ತದೆ. ಪ್ರಾಚ್ಯ ಪಾಶ್ಚಾತ್ಯ ವಿಭಿನ್ನ ಮತ ಸಂಪ್ರದಾಯಗಳ ಸರ್ವಶ್ರೇಷ್ಠರಾದ ಪ್ರತಿನಿಧಿಗಳು ಒಂದೆಡೆ ಮಿಳಿತವಾಗಿದ್ದರು. ಆ ವಿರಾಟ್ ಸಭೆಯಲ್ಲಿ ಸಹಸ್ರ ಉನ್ಮುಖರಾದ ನರನಾರಿಯರ ಸಮ್ಮುಖದಲ್ಲಿ ತಮ್ಮ ಮಂಗಳಮಯ ಉದಾರ ಆಶೀರ್ವಾಣಿಯನ್ನು ಉಚ್ಚರಿಸಲೆಂದು ಶ್ರೀ ಸ್ವಾಮಿ ವಿವೇಕಾನಂದರು ವೇದಿಕೆಯ ಮೇಲೆ ವಾಸ್ತವಿಕವಾಗಲಿರುವ ಪವಿತ್ರ ತನುವಾದ ಮಹಾ ಸುವರ್ಣ ಸ್ವಪ್ನದಂತೆ ನಿಂತಿದ್ದಾರೆ. ಕಣ್ಣಾರೆ ಕಂಡ ಶ್ರೀಮತಿ ಅನಿಬೆಸೆಂಟರು ಹೀಗೆ ಎಂದು ಬರೆದಿದ್ದಾರೆ.
ಗೈರಿಕ ವಸನದ ಗೈರಿಕ ವಸನ ಭೂಷಿತ ಮಹಾ ಮಹಿಮಾಮಯ ಮೂರ್ತಿ. ಚಿಕಾಗೋ ನಗರದ ಭೂಮಲಿನ ಧೂಸರ ವಕ್ಷ ಸ್ಥಳದಲ್ಲಿ ಭಾರತೀಯ ಸೂರ್ಯನು ಮೂಡಿದಂತಿತ್ತು. ಉನ್ನತ ಶಿರ, ಮರ್ಮಭೇದಿಯಾದ ದೃಷ್ಟಿಪೂರ್ಣ ವಿಶಾಲ ನೇತ್ರದ್ವಯ, ಚುಟುಲ ಚಂಚಲವಾದ ಓಷ್ಠಾಧರ, ಮನೋಹರವಾದ ಕಾಯಭಂಗಿ, ಇವುಗಳಿಂದ ಕೂಡಿದ ಸ್ವಾಮಿ ವಿವೇಕಾನಂದರು ಸರ್ವ ಮತ ಸಮ್ಮೇಳನದ ಪ್ರತಿನಿಧಿಗಳಾಗಿ ಏರ್ಪಟ್ಟಿದ್ದ ವೇದಿಕೆಯ ಮೇಲೆ ಮೊತ್ತ ಮೊದಲು ನನ್ನ ದೃಷ್ಟಿಗೆ ಬಿದ್ದರು. ಅವರು ಸನ್ಯಾಸಿಗಳೆಂಬ ಖ್ಯಾತಿಯನ್ನು ಹಿಂದೆ ಕೇಳಿದ್ದೆ, ಆದರೆ ನೋಡಿದ ಕೂಡಲೇ ಅವರು ಸನ್ಯಾಸಿ ಎನ್ನುವುದಕ್ಕಿಂತ ಯೋಧ ಎನ್ನುವುದೇ ಯೋಗ್ಯ ಎಂದು ಅಂದುಕೊಂಡೆ. ಅಂತೂ ಕಡೆಗೆ ಯೋಧ ಸನ್ಯಾಸಿಯೇ ಆದರು. ಅವರ ವ್ಯಕ್ತಿತ್ವದಲ್ಲಿ ಸ್ವಜನ ಸ್ವದೇಶಾಭಿಮಾನಗಳು ತುಂಬಿ ತುಳುಕಾಡುತ್ತಿದ್ದವು. ಮತಗಳಲ್ಲಿ ಪ್ರಾಚೀನತಮವಾದ ಮತದ ಪ್ರತಿನಿಧಿ, ವಯಸ್ಸಿನಲ್ಲಿ ಎಲ್ಲ ಪ್ರತಿನಿಧಿಗಳಿಗಿಂತಲೂ ಕನಿಷ್ಠತಮನಾಗಿದ್ದರು. ಪ್ರತಿಭೆಯಲ್ಲಿ ಯಾರಿಗೇನು ಕಡಿಮೆಯಾಗಿರಲಿಲ್ಲ. ಗರ್ವಿಷ್ಠ ಪಾಶ್ಚಾತ್ಯ ದೇಶಗಳಿಗೆ ಭಾರತ ಮಾತೆ ತನ್ನ ಯೋಗ್ಯತಮ ಪುತ್ರನಲ್ಲಿ ದೂತರನ್ನಾಗಿ ಕಳುಹಿಸಿ ಗೌರವಾನ್ವಿತೆಯಾಗಿದ್ದಳು. ದೂತನು ತನ್ನ ಪುಣ್ಯ ಜನ್ಮಭೂಮಿಯ ಸನಾತನ ಕೀರ್ತಿ ಗೌರವವನ್ನು ಮರೆಯದೆ ಆಕೆಯ ಸಂದೇಶವನ್ನು ಸಾರಿದನು. ಅಶಿಷ್ಟನು ದೃಢಿಷ್ಠನು ಬಲಿಷ್ಠನು ಮೇಧಾವಿಯೂ ಆದ ಆತನು ಎಲ್ಲವನ್ನೂ ಮೀರಿ ಗಂಡರ ಗಂಡನಾಗಿ ಮುಂದೆ ನಿಂತು ತನ್ನ ಕೆಲಸವನ್ನು ಸಾಧಿಸಿದನು. ವೇದಿಕೆಯ ಮೇಲೆ ಮತ್ತೊಂದು ದೃಶ್ಯ. ಸ್ವಾಮೀಜಿ ಮಾತನಾಡಲು ಎದ್ದು ನಿಂತರು. ಅದೇ ಗಾಂಭೀರ್ಯ, ಅದೇ ಪ್ರತಿಭೆ, ಅದೇ ಶಕ್ತಿ ಎಲ್ಲವೂ ಇದ್ದವು. ಆದರೆ ಆತನು ತಂದ ಆ ಧರ್ಮ ಸಂದೇಶದ ಸೌಂದರ್ಯದ ಸಮ್ಮುಖದಲ್ಲಿ ಆ ಅಪ್ರತಿದ್ವಂದ್ವಿಯಾದ ಅತುಲನೀಯವಾದ ಪ್ರಾಚ್ಯ ಋಷಿಗಳ ಆಧ್ಯಾತ್ಮಿಕ ಸಂದೇಶದ ಮಹಿಮೆಯ ಸಮ್ಮುಖದಲ್ಲಿ ಅವುಗಳೆಲ್ಲ ವಿನಮ್ರವಾಗಿದ್ದವು. ಅಲ್ಲಿ ನೆರೆದಿದ್ದ ಜನವಾರಿದಿ ಮಂತ್ರ ಮುಗ್ಧವಾದಂತೆ ಆತನ ಕೊರಳು ದನಿಯನ್ನು ಕೇಳಲು ನೀರವವಾಗಿತ್ತು. ಒಂದು ಮಾತನ್ನು ಹಾಳಾಗಬಿಡಲಿಲ್ಲ, ಒಂದು ಸ್ವರವು ಮೋಗವಾಗಲಿಲ್ಲ. ಭಾಷಣಗಳು ಪ್ರಾರಂಭವಾದವು. ಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ಎದ್ದು ನಿಂತು ತಮ್ಮ ತಮ್ಮ ಮತಗಳನ್ನು ಪ್ರತಿಪಾದಿಸಿದರು. ಅಧ್ಯಕ್ಷರು ಸ್ವಾಮೀಜಿಯನ್ನು ಎದುರು ಎರಡು ಮೂರು ಸಾರಿ ಮಾತನಾಡುವಂತೆ ಕೇಳಿಕೊಂಡರು. ಆದರೆ ಸ್ವಾಮೀಜಿ ಸ್ವಲ್ಪ ತಡೆಯಿರಿ, ಉಳಿದವರದಾಗಲಿ ಎಂದು ಬಿಟ್ಟರು. ಅವರು ಇತರರಂತೆ ಉಪನ್ಯಾಸವನ್ನು ಸಿದ್ಧಪಡಿಸಿಕೊಂಡು ಹೋಗಿರಲಿಲ್ಲ. ಕಡೆಗೆ ಅವರ ಸರದಿಯೂ ಬಂತು. ಎದ್ದು ನಿಂತರು. ಒಂದು ಸಾರಿ ದೃಷ್ಟಿ ಪ್ರಸಾರ ಮಾಡಿ ಆ ಮಹಾಸಭೆಯನ್ನೆಲ್ಲ ನೋಡಿದರು. ಸರಸ್ವತಿ ದೇವಿಯನ್ನು ನೆನೆದರು. ಶ್ರೀ ಗುರುದೇವನನ್ನು ಸ್ಮರಿಸಿದರು. ಇದ್ದಕ್ಕಿದ್ದ ಹಾಗೆ ಅವರ ಹೃದಯದ ಅಂತರಾಳದಲ್ಲಿ ಜ್ಞಾನ ಸೂರ್ಯನ ಜ್ಯೋತಿ ಮುಖಮಂಡಲದಲ್ಲಿ ಪ್ರಕಾಶಿಸಿತು. ಕಣ್ಣುಗಳು ಮಿಂಚಿದವು. ದಕ್ಷಿಣೇಶ್ವರ ದೇವ ನಿಲಯದ ಪರಮ ಯೋಗೀಶ್ವರನ ದಿವ್ಯ ಶಕ್ತಿ ಅವರಲ್ಲಿ ಸಂಚರಿಸತೊಡಗಿತು. ಆ ಮಹಾ ಸದಸ್ಯ ಮಂಡಳಿಯನ್ನು ಕುರಿತು ಅಮೆರಿಕ ದೇಶದ ಭ್ರಾತೃ ಭಗಿನಿಯರೇ ಎಂದು ಸಂಬೋಧಿಸಿದರು. ಕೂಡಲೇ ಸಾವಿರಾರು ಸಿಡಿಲುಗಳು ಕೋಲಾಟವಾಡುವಂತೆ ದೊಡ್ಡ ಸದ್ದಾಯಿತು. ಸಹಸ್ರ ಸಹಸ್ರ ಜನರ ಕರತಾಡನ ಮಹಾಧ್ವನಿಯಿಂದ ಮಂದಿರವೆಲ್ಲವೂ ಪ್ರತಿಧ್ವನಿತವಾಗಿ ಕಿವಿ ಕಿವಿಡುಗುಟ್ಟುವಂತಾಯಿತು. ನೆರೆದಿದ್ದವರಿಗೆಲ್ಲರೂ ಹುಚ್ಚು, ಸಂತಸದ ಹುಚ್ಚು. ಸ್ವಾಮೀಜಿ ವಿಸ್ಮಯ ಸ್ತಂಭಿತರಾದರು. ಆ ಬ್ರಹ್ಮ ನಿನಾದದ ಅರ್ಥವೇನು? ಆಗ ಗೊತ್ತಾಯಿತು, ವಾಣಿ ತಮಗೆ ಬೆಂಬಲವಾಗಿದ್ದಾಳೆ. ಸಂಪೂರ್ಣವಾಗಿ ಎರಡು ನಿಮಿಷಗಳವರೆಗೆ ಉತ್ಸಾಹ ಘೋಷ ನಿಲ್ಲಲಿಲ್ಲ. ಉಳಿದವರೆಲ್ಲರೂ ಮಹನೀಯರೇ ಮಹಿಳೆಯರೇ ಎಂದು ಮೊದಲಾಗಿ ಸಂಬೋಧಿಸಿದ್ದರು. ಆದರೆ ಭ್ರಾತೃ ಭಗಿನಿಯರೇ ಎಂಬ ಸಂಬೋಧನೆ ಅವರ ಹೃದಯದಲ್ಲಿ ಹುಚ್ಚನ್ನೆಬ್ಬಿಸಿತು. ಸದ್ದೆಲ್ಲ ಅಡಗಿದ ಮೇಲೆ ಸ್ವಾಮೀಜಿ ಒಂದು ಸಣ್ಣ ಭಾಷಣ ಮಾಡಿದರು. ಮೊದಲು ಅಮೆರಿಕಾದವರನ್ನು ಪುರಾತನವಾದ ಭಾರತ ವರ್ಷದ ಪರವಾಗಿಯೂ ಭಾರತೀಯರ ಪರವಾಗಿಯೂ ಪ್ರಾಚೀನತಮ ವೈದಿಕ ಸಂಪ್ರದಾಯ ಸನ್ಯಾಸಿಗಳ ಪರವಾಗಿಯೂ ಪುಣ್ಯ ಸನಾತನ ಧರ್ಮದ ಪರವಾಗಿಯೂ ಮನೋಹರವಾದ ಶೈಲಿಯಲ್ಲಿ ಅಭಿನಂದಿಸಿದರು. ತರುವಾಯ ಸರ್ವ ಧರ್ಮ ಸಮನ್ವಯವನ್ನು ಸೂಚಿಸಿ ಭಾಷಣ ಮಾಡಿದರು. ಅದರಲ್ಲಿ ತ್ರಯೀ ಸಾಂಖ್ಯಂ ಯೋಗ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೇ ಪ್ರಸ್ಥಾನೆ ಪರಮಿದ ಮದಃ ಪತ್ಯಮಿತಿ ಚ ರುಚೀನಾಂ ವೈಚಿತ್ರ್ಯ ದೃಜು ಕುಟಿಲ ನಾನಾ ಪತಜುಷಾಂ ನೃಣಾಮೇಕೋ ಗಮ್ಯಸ್ತ್ವಮತಿ ಪಯಸಾಂ ಆರ್ಣವ ಇವ. ಭಿನ್ನ ಭಿನ್ನ ಪ್ರದೇಶದಲ್ಲಿ ಜನಿಸಿದ ಭಿನ್ನ ಭಿನ್ನವಾದ ನದಿಗಳು ಎಲ್ಲವೂ ಹೇಗೆ ಕಟ್ಟ ಕಡೆಗೆ ಕಡಲನ್ನು ಸೇರುತ್ತವೆಯೋ ಹಾಗೆ ಮಾನವರ ವಿವಿಧ ಭಾವಜನ್ಯವಾದ ವಿವಿಧ ಮಾರ್ಗಗಳು ಬೇರೆ ಬೇರೆಯಾಗಿ ತೋರಿದರು ರುಜು ಕುಟಿಲ ದಾರಿಯಾಗಿ ಕಂಡು ಬಂದರು ಕಟ್ಟ ಕಡೆಗೆ ನಿನ್ನನ್ನೇ ಸೇರುತ್ತವೆ. ಏಯತಾಮಾಂ ಪ್ರಪದ್ಯಂತೆ ತಾಂ ಸ್ತೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಯಾರು ಯಾವ ರೂಪದಲ್ಲಿ ನನ್ನನ್ನು ಭಜಿಸುತ್ತಾರೋ ನಾನವರಿಗೆ ಆ ರೂಪದಲ್ಲಿ ದೊರಕುತ್ತೇನೆ. ಮನುಜರೆಲ್ಲರೂ ಕಟ್ಟ ಕಡೆಗೆ ನನ್ನಲ್ಲಿಯೇ ವಿಲೀನವಾಗುವ ಭಿನ್ನ ಭಿನ್ನ ಮಾರ್ಗಗಳಲ್ಲಿಯೇ ತೊಳಲುತ್ತಿದ್ದಾರೆ ಎಂಬ ಎರಡು ಶ್ಲೋಕಗಳನ್ನು ಉದ್ಧರಿಸಿ ಹೇಳಿ ಅವುಗಳ ಭಾವಾರ್ಥವನ್ನು ಸುಲಲಿತವಾಗಿ ತಿಳಿಯಪಡಿಸಿದರು. ಉಳಿದವರಾರು ಸರ್ವಧರ್ಮ ಸಮನ್ವಯದ ಪ್ರಸ್ತಾಪವನ್ನು ಎತ್ತಿರಲಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮತಧರ್ಮವೇ ಶ್ರೇಷ್ಠ ಎಂಬ ಅರ್ಥದ ಉಪನ್ಯಾಸವನ್ನು ಕೊಟ್ಟಿದ್ದರು. ಆದ್ದರಿಂದ ಸ್ವಾಮಿಗಳ ಉದರ ತಮ್ಮ ವೇದವಾಣಿ ನೆರೆದಿದ್ದವರ ಬಗೆಗಳನ್ನು ತುಂಬಿ ಎದೆಯನ್ನು ಸೆರೆಗೈದಿತು.
ಸೆಪ್ಟೆಂಬರ್ 19ನೆಯ ದಿನ ಸ್ವಾಮಿಗಳು ಹಿಂದೂ ಧರ್ಮ ಎಂಬ ಹೆಸರಿನ ತಮ್ಮ ಪ್ರಸಿದ್ಧ ಭಾಷಣ ಮಾಡಿದರು. ಅದರಲ್ಲಿ ಸರ್ವ ಮತ ಧರ್ಮ ಭಾವ ಸಂಸ್ಕಾರ ಗ್ರಾಸಿಯಾದ ವೇದಾಂತ ದರ್ಶನವನ್ನು ಎದೆಮುಟ್ಟುವಂತೆ ವಿವರಿಸಿದರು. ತತ್ವತಃ ಆತ್ಮವು ನಿತ್ಯ ಶುದ್ಧವಾದದ್ದು, ನಿತ್ಯ ಮುಕ್ತವಾದದ್ದು, ನಿತ್ಯ ಪವಿತ್ರವಾದದ್ದು. ಸರ್ವ ಜೀವಿಗಳಲ್ಲಿಯೂ ಸಮಸ್ತ ವಿಶ್ವದಲ್ಲಿಯೂ ನೆಲೆಸಿರುವ ಅದು ಏಕವಾದರೂ ಜಡಬಂಧನದ ಉಪಾಧಿಯಿಂದ ಅನೇಕವಾದಂತೆ ತೋರುತ್ತದೆ. ಆ ಐಕ್ಯಾನುಭವವೇ ಮಾನವನ ಚರಮ ಲಕ್ಷ್ಯ. ಆತ್ಮವು ಹೊಸದಾಗಿ ಕರ್ತನೊಬ್ಬನಿಂದ ಸೃಷ್ಟಿಯಾದುದಲ್ಲ, ಅನಾದಿಯಾದದ್ದು, ಅನಂತವಾದದ್ದು. ಅದರ ಸುಖ ದುಃಖಗಳೆಲ್ಲ ಅದರ ಕರ್ಮದಿಂದಲೇ ಸಿದ್ಧಿಸುತ್ತದೆ. ನಾನು ನನ್ನದು ಎಂಬ ಅಹಂಕಾರ ತೊಲಗಬೇಕು. ಅಂದರೆ ವ್ಯಷ್ಟಿ ವಿನಾಶವೆಂದರ್ಥವಲ್ಲ, ವ್ಯಷ್ಟಿ ವಿಕಾಸ ಹೊಂದಿ ಸಮಷ್ಟಿಯಾಗುವುದು ಎಂದರ್ಥ. ಯಾವಾಗ ಕ್ಷುದ್ರ ಅಹಂಕಾರವು ತೊಲಗಿ ಸ್ವಾರ್ಥತೆ ಮಾಯವಾಗುವುದು, ಆಗ ಅನಂತತೆಯ ಅನುಭವವಾಗುತ್ತದೆ. ಆಗಲೇ ವ್ಯಷ್ಟಿ ತನ್ನ ಸ್ವಸ್ವರೂಪವನ್ನು ಹೊಂದಿ ಸಮಷ್ಟಿಯಾಗುತ್ತದೆ. ಆಗಲೇ ಮರಣ ತೊಲಗಿ ಅಮರತೆ ಉಂಟಾಗುತ್ತದೆ. ಆಗಲೇ ದುಃಖ ಬಳಿದು ಆನಂದ ಉಂಟಾಗುತ್ತದೆ. ಆಗಲೇ ಅಜ್ಞಾನ ತೊಲಗಿ ಮಾನವನು ಜ್ಞಾನದಲ್ಲಿ ಲೀನವನಾಗುತ್ತಾನೆ. ನೂತನ ವಿಜ್ಞಾನ ಶಾಸ್ತ್ರವು ಜಡಾದ್ವೈತವನ್ನು ಸಾಧಿಸಿದೆ. ಜಡ ಶರೀರವು ಜಡ ಪ್ರಕೃತಿ ಸಮುದ್ರದಲ್ಲಿ ಮಿಂಚು ಮಾಯವಾಗುವ ಒಂದು ನಶ್ವರವಾದ ತರಂಗವೆಂಬುದನ್ನು ತೋರಿಸಿದೆ. ಅಂತೆಯೇ ಸನಾತನ ವೇದಾಂತವು ಚೇತನಾದ್ವೈತವನ್ನು ಸಾಧಿಸಿದೆ. ಜೀವನವು ವಿಶ್ವಾತ್ಮದಲ್ಲಿ ಹೊಳದಳಿಯುವ ಒಂದು ನಶ್ವರವಾದ ತೋರಿಕೆ ಮಾತ್ರವೆನ್ನುವುದನ್ನು ಅನುಭವದಿಂದ ತೋರಿಸಿದೆ. ಹಿಂದು ದಾರ್ಶನಿಕರು ಕೆಚ್ಚದೆಯವರು. ಅವರು ಏಕೆ ಎಂಬ ಪ್ರಶ್ನೆಗೆ ನಾನರಿಯೇ ಎಂಬ ಉತ್ತರವನ್ನು ಧೈರ್ಯವಾಗಿ ಹೇಳಿಬಿಡುತ್ತಾರೆ. ಅವ್ಯಕ್ತವೇಕೆ ವ್ಯಕ್ತವಾಯಿತು? ತೋರಿಕೆಗೆ ಆದರೂ ಮುಕ್ತಾತ್ಮವೇಕೆ ಬಂಧಿತವಾಯಿತು? ಭರತ ಖಂಡದ ದಾರ್ಶನಿಕರು ಅದನ್ನು ಅನಿವರ್ಚನೀಯವೆಂದು ಹೇಳಿರುತ್ತಾರೆ. ಅನಿವರ್ಚನೀಯವಾದುದು ಅಜ್ಞೇಯವಾದವಲ್ಲ, ಏಕೆಂದರೆ ಅಜ್ಞಾನದ ಘೋರಾಂಧಕಾರವು ತೊಲಗಿ ಜ್ಞಾನ ಜ್ಯೋತಿ ಮೂಡಿದರೆ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು. ಅಜ್ಞಾನ ಹೇಗೆ ಬಂತು ಅದನ್ನು ನಾವರಿಯೆವು. ಜ್ಞಾನದಿಂದ ಧ್ಯೇಯ ಸಾಧನೆ ಮಾಡುವುದನ್ನಂತೂ ನಾವು ಚೆನ್ನಾಗಿ ಬಲ್ಲೆವು. ಸಾಧನೆಯಿಂದಲೇ ಸಿದ್ಧಿ ಲಭಿಸಿಯೇ ಲಭಿಸುತ್ತದೆ. ಎಲೆ ಅಮೃತ ಪುತ್ರರಿರ, ಹಿಂದೂಗಳು ನಿಮ್ಮನ್ನು ಪಾಪಿಗಳೆಂದು ಎಂದು ಪರಿಗಣಿಸರು. ಪಾಪಿಗಳೇನು, ದೇವರ ಮಕ್ಕಳು ನೀವು, ಅಮೃತ ಪುತ್ರರು ನೀವು, ನಿತ್ಯ ವಿಮುಕ್ತರು ನೀವು, ಪರಮ ಪವಿತ್ರರು ನೀವು. ಮಾನವರನ್ನು ಪಾಪಿ ಎಂದು ಕರೆಯುವುದು ಮಹಾಪಾಪ. ಸಿಂಹಗಳೇ ಹೊರಗೆ ಬನ್ನಿ, ಮೇಲೇಳಿ. ಕುರಿಗಳು ನಾವೆಂಬ ಮಾಯೆಯನ್ನು ಕೊಡಗಿಬಿಡಿ. ಅಮೃತಾತ್ಮರು ನೀವು, ಮುಕ್ತಾತ್ಮರು ನೀವು, ಧನ್ಯಾತ್ಮರು ನೀವು, ನಿತ್ಯಾತ್ಮರು ನೀವು. ನೀವು ಜಡರಲ್ಲ, ಶರೀರಗಳು ನೀವಲ್ಲ, ಜಡ ಪ್ರಕೃತಿ ನಿಮಗೆ ದಾಸಿ, ನೀವದಕ್ಕೆ ದಾಸರಲ್ಲ. ವೇದಗಳು ಬೋಧಿಸುವುದು ಪರಸ್ಪರ ವಿರುದ್ಧವಾದ ಪ್ರಕೃತಿ ನಿಯಮಗಳ ಸಮುಚ್ಚಯ ಮಾತ್ರವೊಂದಲ್ಲ, ಕಾರ್ಯ ಕಾರಣಗಳ ಕೊನೆಗಾಣದ ಸೆರೆಮನೆಯನ್ನಲ್ಲ, ಆದರೆ ಸಮಸ್ತ ಜಡಚೇತನಗಳಲ್ಲಿ ಅಂತರ್ಯಾಮಿಯಾಗಿರುವ ಏಕಮಾತ್ರ ಪರತತ್ವವನ್ನು. ಭಯದಾಸ್ಯಾಗ್ನಿಸ್ತಪತಿ ಭಯತ್ತಾಪತಿ ಸೂರ್ಯ ಭಯದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಯಾರ ಭಯದಿಂದ ಗಾಳಿ ಬೀಸುವುದೋ, ಬೆಂಕಿ ಉರಿಯುವುದೋ, ಮುಗಿಲು ಮಳೆಗೆರುವುದೋ, ಸಾವು ಕರ್ತವ್ಯವೆಸಗುವುದೋ, ಅಂತಹ ಸರ್ವವ್ಯಾಪ್ತವು ಸರ್ವಶಕ್ತವು ಸರ್ವಶುದ್ಧವು ಕರುಣಾಮಯವು ನಿರಾಕಾರವು ಆದ ಸಚ್ಚಿದಾನಂದನವನ್ನು ಸಾಕ್ಷಾತ್ಕಾರ ಮಾಡಲು ಸಿದ್ಧರಾಗಿ ಅಮೃತ ಪುತ್ರರೆಂಬ ಹೆಸರಿಗೆ ಯೋಗ್ಯರಾಗಿ ಈ ವೇದ ಗಂಭೀರವಾಣಿ ಅಮೆರಿಕದಲ್ಲೆಲ್ಲ ಮಡಗಿ ಬೆರಗುಗೊಳಿಸಿತು. ಅದರ ಪ್ರಭಾವ ಭವ್ಯಾದ್ಭುತವಾಗಿತ್ತು. ಹಿಮಾಲಯ ಪರ್ವತ ಧ್ವನಿ ಅಮೆರಿಕದಲ್ಲಿ ಮೊಳಗಿದಂತಿತ್ತು. ನಿನ್ನೆ ತಾನೇ ಅಜ್ಞಾತರು ಅನಾಥರು ಆಗಿದ್ದ ಸ್ವಾಮೀಜಿ ನಿಮಿಷ ಮಾತ್ರದಲ್ಲಿಯೇ ವಿಖ್ಯಾತರಾದರು. ಅವರ ಪರಿಚಯ ಲಾಭಕ್ಕಾಗಿ ಸ್ಪರ್ಧೆಯಾಗತೊಡಗಿತು. ವೃತ್ತ ಪತ್ರಿಕೆಗಳು ಅವರ ಕೀರ್ತಿಯನ್ನು ತುತ್ತೂರಿಯೂದಿ ಸಾರಿದವು. ಮುಖ್ಯ ಪತ್ರಿಕೆಯೊಂದು ವಿವೇಕಾನಂದರ ಕುರಿತು ಹೀಗೆಂದು ಬರೆಯಿತು. ಸರ್ವ ಮತ ಸಮ್ಮೇಳನದಲ್ಲಿ ವಿವೇಕಾನಂದರೇ ಶ್ರೇಷ್ಠತಮ ವ್ಯಕ್ತಿ. ಅವರ ಭಾಷಣವನ್ನು ಕೇಳಿದ ಮೇಲೆ ಇಂತಹ ಸುಸಂಸ್ಕೃತ ಜನಾಂಗಕ್ಕೆ ನಾವು ಧರ್ಮ ಪ್ರಚಾರಕರನ್ನು ಕಳಿಸುವುದು ಶುದ್ಧ ಮೂರ್ಖತನವೆಂದು ಭಾವಿಸುತ್ತೇವೆ. ಮತ್ತೊಂದು ಪತ್ರಿಕೆ ಹೀಗೆ ಬರೆಯಿತು. ವಿವೇಕಾನಂದರು ಸರ್ವ ಮಹಾಸಭೆಯ ನಚ್ಚಿನ ಕಣ್ಣು. ಅವರ ಭದ್ರಾಕಾರವು ಅವರಾಡುವ ತತ್ವಗಳ ವೈಭವವು ಸರ್ವರನ್ನು ಸೆರೆಗೊಂಡಿವೆ. ಅವರು ವೇದಿಕೆಯ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದರೆ ಸಾಕು, ಕೈ ಚಪ್ಪಾಳೆಗಳಿಂದ ಮಂದಿರವು ಕಂಪಿಸುತ್ತದೆ. ಆದರೆ ಅವರು ಮಾತ್ರ ಅಷ್ಟೊಂದು ಜನರ ಹೊಗಳಿಕೆಯನ್ನು ಬಾಲಕರಂತೆ ಸ್ವೀಕರಿಸುತ್ತಾರೆ. ಅಹಂಕಾರದ ಸುಳಿವು ಅವರಲ್ಲಿಲ್ಲ. ಧರ್ಮ ಸಭೆಯಲ್ಲಿ ವಿವೇಕಾನಂದರನ್ನು ಕಟ್ಟಕಡೆಯ ಉಪನ್ಯಾಸಕರನ್ನಾಗಿ ಮಾಡುತ್ತಾರೆ. ಸಭೆ ಮುಕ್ತಾಯವಾಗುವವರಿಗೆ ಜನರನ್ನು ಹಿಡಿದು ನಿಲ್ಲಿಸುವುದಕ್ಕೆ. ಬಿಸಿಲ ಬೇಗೆ ಹೆಚ್ಚಾದ ದಿನಗಳಲ್ಲಿ ಯಾರಾದರೂ ನೀರಸವಾಗಿ ಬಹಳ ಹೊತ್ತು ಮಾತನಾಡಿದರೆ ಜನರು ತಂಡ ತಂಡವಾಗಿ ಮನೆಗೆ ಹೋಗಲು ಉಪಕ್ರಮಿಸುತ್ತಾರೆ. ಅದನ್ನು ತಿಳಿದ ಕೂಡಲೇ ಅಧ್ಯಕ್ಷರು ಎದ್ದು ನಿಂತು ವಿವೇಕಾನಂದರ ಕಡೆಯಲ್ಲಿ ಒಂದು ಸಣ್ಣ ಭಾಷಣ ಮಾಡುವವರೆಂದು ಹೇಳುತ್ತಾರೆ. ಕೂಡಲೇ ಜನರು ಶಾಂತರಾಗಿ ಕುಳಿತು ಬಿಡುತ್ತಾರೆ. ಸಾವಿರಾರು ಜನ ಬೀಸಣಿಗೆಯಿಂದ ಬೀಸಿಕೊಳ್ಳುತ್ತಾ ವಿವೇಕಾನಂದರ ಹದಿನೈದೇ ನಿಮಿಷಗಳ ಭಾಷಣವನ್ನು ಕೇಳಲು 2-3 ಗಂಟೆಗಳ ಪರ್ಯಂತ ಇತರರ ನೀರಸ ಭಾಷಣವನ್ನು ಕೇಳುತ್ತಾ ತಾಳ್ಮೆಯಿಂದ ನಿರೀಕ್ಷಿಸುತ್ತಾರೆ. ಎಲ್ಲ ಮುಗಿದ ಮೇಲೆ ಬೆಲ್ಲವಿರಬೇಕು ನೀತಿ ಅಧ್ಯಕ್ಷರಿಗೆ ಚೆನ್ನಾಗಿ ಗೊತ್ತು. ಈ ಮಧ್ಯೆ ಸ್ವಾಮಿಗಳ ಯಶೋ ಲಾಭವನ್ನು ನೋಡಿ ಕರುಬಿ ಕೆಲವರು ಹೊಟ್ಟೆ ಉರಿಯಿಂದ ಅವರ ಮೇಲೆ ಇಲ್ಲ ಸಲ್ಲದ ನಿಂದೆಗಳನ್ನು ಹರಡಿದರು.
ಸನ್ಯಾಸಿ ಸ್ತ್ರೀ ಸಂಘ ಲೋಲನೆಂದು, ನೀತಿಗಟ್ಟವನೆಂದು, ಜಾತಿ ಭ್ರಷ್ಟನೆಂದು, ಸಮಾಜ ಬಿಟ್ಟವನೆಂದು, ಇಂಡಿಯಾ ದೇಶದಲ್ಲಿರುವ ಭಿಕಾರಿಗಳ ಗುಂಪಿಗೆ ಸೇರಿದವನೆಂದು, ಆತನು ನಿಜವಾದ ಹಿಂದೂ ಧರ್ಮದ ಪ್ರತಿನಿಧಿಯಲ್ಲವೆಂದು, ಆತನು ಪ್ರತಿಪಾದಿಸುವ ತತ್ವವನ್ನು ಹಿಂದೂಗಳು ಸ್ವಪ್ನದಲ್ಲಿ ಕೂಡ ಅರಿಯರೆಂದು, ಆತನು ಕೃತ್ರಿಮ ಜೀವಿ ಎಂದು, ಮೋಸಗಾರನೆಂದು ಕೆಲವು ಪ್ರಾಚೀನ ಸಂಪ್ರದಾಯಕ್ಕೆ ಸೇರಿದ್ದ ಕ್ಷುದ್ರ ದೃಷ್ಟಿಯ ಪಾದ್ರಿಗಳು, ಇಂಡಿಯಾದಿಂದ ಬಂದ ಪ್ರತಿನಿಧಿಗಳಾಗಿ ಅಲ್ಲಿಗೆ ಹೋಗಿದ್ದ ಕೆಲ ಮಂದಿ ಥಿಯಾಸಫಿ ಬ್ರಹ್ಮ ಸಮಾಜದ ದೊಡ್ಡ ಮನುಷ್ಯರು ಮುಕ್ತಕಂಠದಿಂದ ಸಾರತೊಡಗಿದರು. ಥಿಯಾಸಫಿ ಸಂಘದ ನಾಯಕರೊಬ್ಬರು ವಿವೇಕಾನಂದರನ್ನು ಅಮೆರಿಕಕ್ಕೆ ಹೋದ ಮೊದಲಿನಲ್ಲಿ ಅವರು ಕಷ್ಟಕ್ಕೆ ಸಿಕ್ಕಿ ಬಿದ್ದರೆಂಬುದನ್ನು ಕೇಳಿ ಅಲ್ಲಿದ್ದ ತಮ್ಮ ಸ್ನೇಹಿತರೊಬ್ಬರಿಗೆ, ಅಂತೂ ಪಿಶಾಚಿ ಅಲ್ಲಿಗೆ ಬಂದಿದೆ, ಹೊಟ್ಟೆಗಿಲ್ಲದೆ ಸಾಯಲಿ ಎಂದು ಕಾಗದ ಬರೆದಿದ್ದರಂತೆ. ಈ ಕೀರ್ತಿ ಸನ್ಮಾನಗಳ ಮಧ್ಯೆ ಸ್ವಾಮೀಜಿ ಮಾತೃಭೂಮಿಯನ್ನು ಒಂದು ನಿಮಿಷವಾದರೂ ಮರೆಯಲಿಲ್ಲ. ಕನ್ಯಾಕುಮಾರಿಯ ಬಂಡೆಯ ಮೇಲೆ ಕುಳಿತು ದೇಶ ಸೇವೆಗಾಗಿ ಧನ ಸಂಪಾದಿಸಲು ಪಶ್ಚಿಮ ದೇಶಗಳಿಗೆ ಹೋಗುತ್ತೇನೆ ಎಂದು ಮಾಡಿದ ಪೂಣಿಕೆಯನ್ನು ಸರ್ವದಾ ನೆನಪಿನಲ್ಲಿಟ್ಟಿದ್ದರು. ಆದ್ದರಿಂದಲೇ ಧರ್ಮ ಮಹಾಸಭೆಯಲ್ಲಿ ಅವರು ಮಾಡಿದ ಒಂದು ಭಾಷಣದಲ್ಲಿ ನೆರೆದಿದ್ದ ಸಾವಿರಾರು ಕ್ರೈಸ್ತರನ್ನು ಸಂಬೋಧಿಸಿ ನಿರ್ಭೀತರಾಗಿ ಹೀಗೆಂದರು. ಕ್ರೈಸ್ತರು ಸದ್ವಿಮರ್ಶೆಗೆ ಸಿದ್ಧರಾಗಬೇಕು. ನಿಮ್ಮಲ್ಲಿರುವ ಒಂದೆರಡು ಕುಂದುಕೊರತೆಗಳನ್ನು ಬಯಲಿಗೆಳೆದರೆ ನನ್ನನ್ನು ಮನ್ನಿಸುವರೆಂದು ನಂಬುತ್ತೇನೆ. ನೀವು ಕ್ರೈಸ್ತರು ಭಾರತೀಯರ ಆತ್ಮ ಸಂರಕ್ಷಣೆಯ ಸಲುವಾಗಿ ಪಾದ್ರಿಗಳನ್ನು ಕಳುಹಿಸುತ್ತೀರಿ. ಹೊಟ್ಟೆಗಿಲ್ಲದೆ ಸಾಯುವವರ ದೇಹ ಸಂರಕ್ಷಣೆಯನ್ನೇಕೆ ಮಾಡಲು ಯತ್ನಿಸುವುದಿಲ್ಲ? ಇಂಡಿಯಾ ದೇಶದಲ್ಲಿ ಭಯಂಕರ ಕ್ಷಾಮಕಾಲದಲ್ಲಿ ಲಕ್ಷಾಂತರ ಜನರು ಹಸಿವೆಯಿಂದ ಮಡಿದರು. ಕ್ರೈಸ್ತರಾದ ನೀವು ಅವರಿಗಾವ ಸಹಾಯವನ್ನು ಮಾಡಲಿಲ್ಲ. ಆದರೆ ಇಂಡಿಯಾ ದೇಶದಲ್ಲಿ ಎಲ್ಲೆಲ್ಲಿಯೂ ಚರ್ಚುಗಳನ್ನು ಮಾತ್ರ ಕಟ್ಟುತ್ತಿದ್ದೀರಿ. ಇಂಡಿಯಾ ದೇಶಕ್ಕೆ ಬೇಕಾಗಿರುವುದು ನಿಮ್ಮ ಧರ್ಮೋಪದೇಶವಲ್ಲ. ಅವರಿಗೆ ಧರ್ಮೋಪದೇಶ ಅಜೀರ್ಣವಾಗುವಷ್ಟು ಬೇಕಾದರೂ ಇದೆ. ಹಸಿವೆಯಿಂದ ದಿನವೂ ಸಾಯುತ್ತಿರುವ ಭರತ ಖಂಡದ ಲಕ್ಷಾಂತರ ಜನಗಳು ಧರ್ಮ ಧರ್ಮ ಎಂದು ಒರಲುತ್ತಿಲ್ಲ. ಅನ್ನ ಅನ್ನ ಎಂದು ಒಣಗಿದ ಗಂಟಲಿನಿಂದ ಕಿರುಚುತ್ತಿದ್ದಾರೆ. ಅವರು ಕೇಳುವುದು ಅನ್ನ, ನೀವು ಕೊಡುವುದು ಮಣ್ಣು. ಹಸಿವೆಯಿಂದ ಬಳಲಿ ಸಾಯುತ್ತಿರುವ ಜನಾಂಗಕ್ಕೆ ಧರ್ಮೋಪದೇಶ ಮಾಡುವುದು ಒಂದು ಮಹಾ ನೀಚ ಕಾರ್ಯ. ಹಸಿದವನಿಗೆ ವೇದಾಂತ ಬೋಧಿಸುವುದು ಒಂದು ಅದಮಾದಮ ಪಾಪ. ಇಂಡಿಯಾ ದೇಶದಲ್ಲಿ ಯಾವನಾದರೂ ಧನಾರ್ಜನೆಗಾಗಿ ಧರ್ಮ ಬೋಧೆ ಮಾಡಿದನೆಂದರೆ ಅವನನ್ನು ಮುಖದ ಮೇಲೆ ಉಗುಳಿ ಸಮಾಜದಿಂದ ಹೊರಗೆ ಕತ್ತು ಹಿಡಿದು ನೂಕುತ್ತಾರೆ. ಹಸಿದು ಸಾಯುವ ನನ್ನ ಸಹೋದರರ ಸಲುವಾಗಿ ನಿಮ್ಮಿಂದ ಸಹಾಯ ಬೇಡಲು ನಾನಿಲ್ಲಿಗೆ ಬಂದೆ. ಕ್ರೈಸ್ತ ಭೂಮಿಯಲ್ಲಿ ಕ್ರೈಸ್ತರಿಂದ ಕ್ರೈಸ್ತರಲ್ಲದವರಿಗೆ ಸಹಾಯ ದೊರಕುವುದು ದುರ್ಲಭವೆಂದು ನನ್ನ ಅನುಭವಕ್ಕೆ ಬಂದಿದೆ. ಅವರಿಗೆ ಶೋಲಾಭವಾದ ದಿನವೇ ಚಿಕಾಗೋ ನಗರದ ಶ್ರೀಮಂತನೊಬ್ಬನು ಅವರನ್ನು ತನ್ನ ಮನೆಗೆ ಕರೆದೊಯ್ದನು. ಅಲ್ಲಿ ಅವರಿಗೆ ರಾಜಯೋಗ್ಯವಾದ ಅತಿಥಿ ಸತ್ಕಾರ ಸನ್ಮಾನಗಳು ದೊರೆತವು. ಮಲಗಲು ಅವರಿಗೆ ರಾಜಭವನ ಸದೃಶವಾದ ಕೊಠಡಿ ನೇರ್ಪಟ್ಟಿತು. ರಾತ್ರಿ ಹಂಸತೂಲಿಕಾ ತಲ್ಪದ ಮೇಲೆ ಪವಡಿಸಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಭಾರತ ವರ್ಷದ ದಾರಿದ್ರ್ಯದ ನೆನಪಾಯಿತು. ಅಮೆರಿಕ ಸಂಯುಕ್ತ ರಾಜ್ಯ ಐಶ್ವರ್ಯಕ್ಕೂ ಭಾರತಾಂಬೆಯ ಬಡತನಕ್ಕೂ ಇರುವ ತಾರತಮ್ಯದ ಪಿಶಾಚ ವಿಕಟಾಕಾರವಾಗಿ ಅವರೆದುರು ನಿಂತಿತು. ಅರಳೆಯ ಹಾಸಿಗೆ ಮುಳ್ಳಿನ ಶಯ್ಯೆಯಂತೆ ತೋರಿತು. ಸುರಿಯುತ್ತಿದ್ದ ಕಂಬನಿಗಳಿಂದ ತಲೆದಿಂಬು ತೋರಿದೊಡಗಿತು. ಮಲಗಲಾರದೆ ಮೇಲೆ ಕಿಟಕಿಯ ಬಳಿಗೆ ಹೋಗಿ ಗಭೀರ ಘೋರಾಂಧಕಾರದ ನಿಶೆಯನ್ನು ನಿಟ್ಟಿಸುತ್ತಾ ನಿಂತರು. ಕಡೆಗೆ ದುಃಖವಶರಾಗಿ ರೋಧಿಸುತ್ತಾ ನೆಲದ ಮೇಲೆ ಕುಳಿತು, ಹೇ ಜಗಜ್ಜನನಿ, ನನ್ನ ಮಾತೃಭೂಮಿ ಬಡತನದಲ್ಲಿ ಬಿದ್ದು ನರಳುತ್ತಿದೆ. ಕೀರ್ತಿಯಿಂದ ನನಗೆ ಆಗಬೇಕಾದುದೇನು? ಅಯ್ಯೋ, ನಮಗೆಂತಹ ದುರವಸ್ಥೆ ಬಂದೊದಗಿದೆ. ಒಂದು ತುತ್ತು ಕೂಳಿಗೂ ಗತಿಯಿಲ್ಲವಲ್ಲ. ಇಲ್ಲಿಯಾದರೂ ಜನಗಳು ಐಶ್ವರ್ಯದಲ್ಲಿ ಓಲಾಡುತ್ತಿದ್ದಾರೆ. ಭಾರತೀಯರನ್ನು ಮೇಲೆತ್ತುವರಾರು? ಹಸಿದವರಿಗೆ ಅನ್ನವಿಕ್ಕುವರಾರು? ಹೇ ಜಗಜ್ಜನನಿ, ನಮಗಾವುದು ದಾರಿ ತೋರು ಎಂದು ಪ್ರಾರ್ಥಿಸುತ್ತಾ ರಾತ್ರಿಯನ್ನು ಕಳೆದರಂತೆ. ಇಷ್ಟರಲ್ಲಿ ಒಂದು ಸಂಘದವರು ಸಂಯುಕ್ತ ಸಂಸ್ಥಾನದಲ್ಲೆಲ್ಲ ತಿರುಗಿ ಉಪನ್ಯಾಸಗಳನ್ನು ಕೊಡುವಂತೆ ಸ್ವಾಮೀಜಿಯನ್ನು ಕೇಳಿಕೊಂಡರು. ಸ್ವಾಮೀಜಿ ಸಂತೋಷದಿಂದ ಒಪ್ಪಿಕೊಂಡು ನಗರ ನಗರಗಳಲ್ಲಿಯೂ ತಿರುಗಿ ಅಮೆರಿಕ ದೇಶದ ಜನರಲ್ಲಿ ಭರತ ಖಂಡದ ಪರವಾಗಿದ್ದ ಅಜ್ಞಾನ ಕುಜ್ಞಾನಗಳನ್ನು ಪರಿಹರಿಸಿ ಭಾರತ ವರ್ಷದ ಪುರಾತನ ಸಂಸ್ಕೃತಿಯ ಮಹಿಮೆ ಲಾವಣ್ಯಗಳನ್ನು ಬೆಳಗಿದರು. ಭಾರತ ಭೂಮಿಗೆ ಬಂದ ಮಹಾಶಯರಾದ ಪಾದ್ರಿಗಳು ಪಶ್ಚಿಮ ದೇಶಗಳಲ್ಲಿ ಹಿಂದೂಗಳಿಗೆ ವಿರೋಧವಾಗಿ ಇಲ್ಲದ ಸಲ್ಲದ ದೋಷಗಳನ್ನು ಹರಡಿದ್ದರು. ಹಿಂದೂಗಳು ಅನಾಗರಿಕರೆಂದು, ನಗ್ನರೆಂದು, ನರಮಾಂಸ ಭಕ್ಷಕರೆಂದು, ನೀತಿ ಬಾಹಿರರೆಂದು ಪಾಶ್ಚಾತ್ಯರು ತಿಳಿಯುವಂತೆ ಮಾಡಿದ್ದರು. ಸ್ವಾಮೀಜಿ ಅವರ ಹುಳುಕುಗಳನ್ನು ಹೊರಗಡವಿ ಸತ್ಯವನ್ನು ಪ್ರಕಾಶಕ್ಕೆ ತಂದರು. ಅನೇಕರು ಅನೇಕ ವಿಧವಾದ ಒರಟೊರಟಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಒಂದು ದಿನ ಮಹಿಳೆಯೊಬ್ಬಳು, ಸ್ವಾಮೀಜಿ, ಹಿಂದೂಗಳು ಮಕ್ಕಳನ್ನು ಮೊಸಳೆಗೆ ಎಸೆಯುತ್ತಾರಂತೆ, ನಿಜವೇ ಎಂದು ಕೇಳಿದ್ದಕ್ಕೆ ಸ್ವಾಮಿಗಳು, ಹೌದು ತಾಯಿ, ನನ್ನನ್ನು ನಮ್ಮ ತಾಯಿ ಮೊಸಳೆ ಬಾಯಿಗೆ ಬಿಸಾಡಿದ್ದಳು, ಅದರಿಂದ ನಾನು ಹೇಗೋ ತಪ್ಪಿಸಿಕೊಂಡು ಬಂದೆ ಎಂದು ವ್ಯಂಗ್ಯ ಪರಿಹಾಸ್ಯದಿಂದ ಉತ್ತರವಿತ್ತರಂತೆ. ಹೀಗೆ ಒಂದೊಂದು ಸಾರಿ ಹಾಸ್ಯದಿಂದಲೂ, ಒಂದೊಂದು ಸಾರಿ ಗಾಂಭೀರ್ಯದಿಂದಲೂ ಜನರು ಕೇಳಿದ ಅಜ್ಞಾನ ಜನ್ಯವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮೂಢತನವನ್ನು ಪರಿಹರಿಸುತ್ತಿದ್ದರು. ಸ್ವಾಮಿಗಳು ಪಶ್ಚಿಮ ದೇಶಗಳಿಗೆ ಕಾಲಿಟ್ಟದ್ದು ಬರೆಯ ಸನಾತನ ಧರ್ಮ ಪ್ರಚಾರಕ್ಕೆ ಮಾತ್ರವಲ್ಲ, ಜಗತ್ತನ್ನು ಎಚ್ಚರಗೊಳಿಸುವುದಕ್ಕೆ. ಆದ್ದರಿಂದ ಅವರು ಇತರ ಮತಸ್ಥರ ಸಂಕುಚಿತ ದೃಷ್ಟಿಯನ್ನು ಹರಿಹರಿದು ವಿಶಾಲಗೊಳಿಸಲು ಸ್ವಲ್ಪವೂ ಹಿಂಜರಿಯುತ್ತಿರಲಿಲ್ಲ. ಸತ್ಯವಾದಿಯಾದ ವಿವೇಕಾನಂದರು ಇತರ ಉಪನ್ಯಾಸಕರಂತೆ ಅಮೆರಿಕದ ವೈಭವ ದೇವತೆಗೆ ಚಾಮರ ಬೀಸುವ ಕೆಲಸಕ್ಕಾಗಿ ಮಾತ್ರ ಹೋಗಿರಲಿಲ್ಲ. ಅವರ ಕೈಯಲ್ಲಿ ಪೊರಕೆಯೂ ಇತ್ತು ಕಸ ಬಿಡಿಸುವುದಕ್ಕೆ.
ಆದ್ದರಿಂದಲೇ ಪಾದ್ರಿಗಳಲ್ಲಿ ಬಹುಜನರು ಕುಪಿತರಾಗಿ ಸ್ವಾಮೀಜಿಯನ್ನು ಪತ್ರಿಕೆಗಳಲ್ಲಿ ಖಂಡಿಸತೊಡಗಿದರು. ಸ್ವಾಮಿಗಳಿಗೆ ಸ್ನೇಹಿತರಾಗಿದ್ದ ಇನ್ನೆಷ್ಟೋ ಜನ ಪಾದ್ರಿಗಳು ದೊಡ್ಡ ಮನುಷ್ಯರು ಆ ನಿಂದೆಗಳನ್ನು ಪ್ರತಿಭಟಿಸುವಂತೆ ಅವರಿಗೆ ಹೇಳಿದರು. ಆದರೆ ಸ್ವಾಮೀಜಿ ಕೆಸರಿಗೆ ಕಲ್ಲೆಸೆಯುವ ಕ್ಷುದ್ರತೆಗೆ ಮನಗೊಡಲಿಲ್ಲ. ತಾವು ಒಂದು ದಿನ ಒಬ್ಬರನ್ನು ಆದರೂ ನಿಂದಿಸದ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರೆಂಬುದನ್ನು ಮರೆಯಲಿಲ್ಲ. ಆ ಸಂಘದವರು ಸ್ವಾಮಿಗಳ ಉಪನ್ಯಾಸಗಳಿಂದ ಬೇಕಾದಷ್ಟು ಹಣವನ್ನು ಸಂಪಾದಿಸಿದರು. ಮೋಸ ಮಾಡತೊಡಗಿದರು. $2,500 ಸಿಕ್ಕಿದರೆ $200 ಮಾತ್ರ ಕೊಡಹತ್ತಿದರು. ಇದನ್ನು ನೋಡಿ ಅವರು ಜಿಗುಪ್ಸೆಯಿಂದ ಆ ಸಂಘದ ಸಹವಾಸವನ್ನೇ ಬಿಟ್ಟರು. ಅದು ಅಲ್ಲದೆ ಗಹನ ವಿಷಯಗಳನ್ನು ಬೀದಿ ದೊಂಬಿಯ ಉಪನ್ಯಾಸ ಮಾಡುವುದು ಅವರಿಗೆ ಸರಿ ದೋರಲಿಲ್ಲ. ಹಸುಳೆಯ ಗೆಲುವಿಗೆ ಹೆತ್ತಮ್ಮನ ಹೆಮ್ಮೆ. ಮುಂದಿನ ಅಧ್ಯಾಯ. ಅಮೆರಿಕದ ನಾಗರಿಕತೆಯ ಯುರೋಪ್ ಖಂಡದ ಮತ್ತು ಪ್ರಾಚ್ಯ ದೇಶಗಳ ನಾಗರಿಕತೆಯಲ್ಲಿ ಕಾಣುಬರುವ ಆಶ್ರೇಯ ಸಹಜವಾದ ಗಾಂಭೀರ್ಯವಾಗಲಿ ತೂಕವಾಗಲಿ ಗುರುದ್ದೇಶವಾಗಲಿ ಇನ್ನೂ ಬಂದಿರಲಿಲ್ಲ. ಆದರೆ ಹುಡುಗುತನಕ್ಕೆ ಸ್ವಾಭಾವಿಕವಾದ ಉತ್ಸಾಹ, ಕುತೂಹಲ, ಚಂಚಲತೆ, ಲಘುಭಾವ, ಸಾಹಸ ಪ್ರಿಯತೆ ಇವೆಲ್ಲ ಬೇಕಾದಷ್ಟಿದ್ದವು. ಅಲ್ಲದೆ ಜನಾಂಗಗಳ ವಿವಿಧ ರೀತಿಯ ರಕ್ತ ಸಮ್ಮಿಶ್ರಣದಿಂದ ಅಲ್ಲಿಯ ಸಂಸ್ಕೃತಿಗೆ ಇನ್ನೂ ಒಂದು ಸುಸ್ಪಷ್ಟತೆಯಾಗಲಿ ಸ್ಥಿರತೆಯಾಗಲಿ ದೊರೆಕೊಂಡಿರಲಿಲ್ಲ. ಅಲ್ಲಿಯ ಸಂಸ್ಕೃತಿ ಇನ್ನೂ ಅರೆಬೆಂದ ಕೂಡಿನಂತಿತ್ತು. ಹುಡುಗರಿಗೆ ಅವರ ಲಘುಬುದ್ಧಿ ಅವರಿಗೆ ತಿಳಿಯುವುದಿಲ್ಲ. ಜೊತೆಗೆ ವಿಜ್ಞಾನ ಜ್ಞಾನವು ದಾನ ಮಾಡುವ ಯಂತ್ರಗಳಿಂದ ಲಭಿಸುವ ಭೌತಶಕ್ತಿಯ ಮದಿರೆ ಮೆದುಳಿಗೇರಿತೆಂದರೆ ಉನ್ಮಾದಗ್ರಸ್ತರಾಗುತ್ತಾರೆ. ಇಂದ್ರಿಯ ಸುಖ ಸಂಪ್ರಾಪ್ತಿಯೊಡನೆ ಆತ್ಮ ಸಂಯಮವು ಚಂದೋಬದ್ಧವಾಗಿ ಹೆಜ್ಜೆ ಇಡದಿದ್ದರೆ ಬಾಳಿನ ತಲೆ ತಿರುಗಿ ನಡಿಗೆ ತತ್ತರಿಸಿ ಬದುಕು ಕುಸಿದು ಬೀಳುತ್ತದೆ. ಅಮೆರಿಕದವರಿಗೆ ವಿಪುಲ ಸಂಪತ್ತು, ಅಮಿತ ಯಂತ್ರಶಕ್ತಿಯು ಕೈವಶವಾಗಿದ್ದ ಹಾಗೆ ಬಹುಕಾಲದ ಸಂಸ್ಕೃತಿಯ ಸಂಯಮ, ಸ್ಥೈರ್ಯ, ಗಾಂಭೀರ್ಯ, ತಾಳ್ಮೆ, ವಿವೇಕಗಳು ಕೈವಶವಾಗಿರಲಿಲ್ಲ. ಮೊದಮೊದಲು ಆ ದೇಶದ ಯಂತ್ರ ನಾಗರಿಕತೆಯ ಬೆಳಕನ್ನು ಕಂಡೊಡನೆ ಅದರ ತಳುಕಿಗೆ ಮರುಳಾಗಿ ಬೆರಗು ಹೊಡೆದಂತಾಗಿದ್ದ ವಿವೇಕಾನಂದರಿಗೆ ಕೆಲ ದಿನಗಳಲ್ಲಿಯೇ ಗುಟ್ಟು ಗೊತ್ತಾಯಿತು. ಮೇಲುಗಡೆ ಗಟ್ಟಿಯಾಗಿ ತೋರುತ್ತಿದ್ದರೂ ಒಳಗಡೆ ಟೊಳ್ಳಿದೆ ಇನ್ನು. ಸಿಂಹವು ಬೇಟೆಯಾಡುವುದನ್ನು ಕಂಡೊಡನೆ ನರಿಗಳೆಲ್ಲ ಸ್ತುತಿ ಪಾಠಕರಾಗಿ ಅದರ ಹಿಂದೆ ಪರಿವಾರ ಹೊರಡುತ್ತದೆ. ಸಿಂಹದ ಯಶೋಪ್ರಚಾರಕ್ಕಾಗಿ ಅಲ್ಲ, ಅದು ತಿಂದ ಮೇಲೆ ಉಳಿಯುವ ಚೂರು ಪಾರುಗಳಿಗಾಗಿ. ಸಮುದ್ರ ತೀರದಲ್ಲಿ ಬೆಸ್ತರು ಮಾರಿಬಲೆಯನ್ನು ಬೀಸಿ ದಡಕ್ಕೆಳೆಯುವಾಗ ಹದ್ದು, ಗಿಡುಗ, ಕೊಕ್ಕರೆ, ಬೆಳ್ಳಕ್ಕಿ, ಕಾಗೆ ಮುಂತಾದವುಗಳೆಲ್ಲ ನೆರೆಯುವಂತೆ ವಿವೇಕಾನಂದರ ಸುತ್ತಲೂ ಕೆಲವರು ನೆರೆದರು. ತಮ್ಮ ಅಥವಾ ತಮ್ಮ ಪಂಗಡದ ಸ್ವಾರ್ಥಕ್ಕಾಗಿ ಅವರನ್ನು ಉಪಯೋಗಿಸತೊಡಗಿದರು. ಗುಟ್ಟು ಗೊತ್ತಾದೊಡನೆ ಸ್ವಾಮೀಜಿ ನಿರ್ದಾಕ್ಷಿಣ್ಯವಾಗಿ ಮೈ ಕೊಡಗಿ ಉಪಕಾರ ಮಾಡುವ ನೆವದಿಂದ ನೆತ್ತರು ಹಿರಲಿಕ್ಕೆ ಮೇಲೇರಿದ್ದ ಆ ಬಂದಳಿಕೆಗಳಿಂದ ಪಾರಾದರು. ಜಳ್ಳು ತೂರಿ ಹೋದ ಮೇಲೆ ಕೆಲವು ಗಟ್ಟಿಕಾಳು ಮಾತ್ರ ಉಳಿದುಕೊಂಡವು. ಈ ಮಧ್ಯೆ ಅವರ ಜ್ಞಾನ ಅಭಿವೃದ್ಧಿಗೆ ದೊರೆತ ಸಮಯವನ್ನು ದುರುಪಯೋಗಪಡಿಸಲಿಲ್ಲ. ಪ್ರಾಚ್ಯ ಪಾಶ್ಚಾತ್ಯ ಸಂಸ್ಕೃತಿಗಳ ತಾರತಮ್ಯವನ್ನು ಪರಿಶೀಲಿಸಿದರು. ಅಲ್ಲಿಯ ಶಿಲ್ಪಕಲೆ, ವಿಜ್ಞಾನ, ಯಂತ್ರಕಲೆ ಮೊದಲಾದವುಗಳನ್ನು ತಿಳಿಯಲು ಪ್ರಯತ್ನಿಸಿದರು. ಯಾವುದನ್ನು ನೋಡಿದರೂ ಚೆನ್ನಾಗಿ ಪರೀಕ್ಷಿಸದೆ ಬಿಡುತ್ತಿರಲಿಲ್ಲ. ಅವರ ಸಂಘವೇ ಜ್ಞಾನದಾಯಕವಾಗಿತ್ತೆಂದು ಆಗ ಅವರೊಡನಿದ್ದವರು ಹೇಳಿದ್ದಾರೆ. ಅಮೆರಿಕ ದೇಶದ ಸಾಮಾಜಿಕ ಮತ್ತು ರಾಜಕೀಯ ಜೀವನಗಳನ್ನು ಒಳಹೊಕ್ಕು ನೋಡತೊಡಗಿದರು. ಆ ದೇಶದ ವಿದ್ಯಾಭ್ಯಾಸದ ಕ್ರಮವನ್ನು ತಿಳಿದರು. ಪಾಶ್ಚಾತ್ಯರ ಇಂದ್ರಿಯಗಳು ಬಹಿರ್ಗತವಾಗಿರುವುದನ್ನು ಪ್ರಾಚ್ಯವು ಅಂತರ್ಮುಖವಾಗಿರುವುದನ್ನು ಪ್ರತ್ಯಕ್ಷಾನುಭವದಿಂದ ಕಂಡುಕೊಂಡರು. ತಮ್ಮ ಅನುಭವಗಳನ್ನೆಲ್ಲ ಕಾಗದದ ಮೂಲಕ ಪ್ರಾಚ್ಯ ಶಿಷ್ಯರಿಗೆ ತಿಳಿಸುತ್ತಲೇ ಇದ್ದರು. ಅವರನ್ನು ಹುರಿದುಂಬಿಸುತ್ತಲೇ ಇದ್ದರು. ಶಿಷ್ಯರು ಕಾಗದಗಳನ್ನು ಬರೆಯುತ್ತಿದ್ದರು. ಸ್ವಾಮಿಗಳಿಗೆ ಅಮೆರಿಕ ದೇಶದ ಸ್ತ್ರೀಯರ ಅಧಿಶಕ್ತಿಯನ್ನು ಕಂಡು ಆಶ್ಚರ್ಯವಾಯಿತು. ಒಂದು ಕಾಗದದಲ್ಲಿ ಅವರು ಆ ದೇಶದ ಸ್ತ್ರೀಯರ ವಿಚಾರವನ್ನೆಲ್ಲ ಹೊಗಳಿ ಬರೆದು ತರುವಾಯ ಭರತ ಖಂಡದ ಸ್ತ್ರೀಯರನ್ನು ಎಚ್ಚರಗೊಳಿಸಲು ಪ್ರಯತ್ನಿಸಲಾರಿರಾ? ಅವರು ಉನ್ನತಿಯನ್ನು ಐದಿದರೆ ದೇಶಕ್ಕೆ ಸುಖ ಉಂಟು, ಇಲ್ಲವಾದರೆ ನಮಗೆ ಈಗಿರುವ ಅಧೋಗತಿ ಪರಮಗತಿಯಾಗುವುದು ನಿಶ್ಚಯ. ಧರ್ಮದ ವಿಷಯದಲ್ಲಿ ಈ ದೇಶವು ನಮಗಿಂತಲೂ ಬಹಳ ಕೆಳಗಿದೆ. ಆದರೆ ನಮ್ಮಲ್ಲಿರುವುದನ್ನು ಅವರಿಗೆ ಕೊಟ್ಟು ಅವರಲ್ಲಿರುವ ಉತ್ತಮ ವಿದ್ಯೆಗಳನ್ನು ನಾವು ಸ್ವೀಕರಿಸುವುದು ನಮ್ಮ ಕರ್ತವ್ಯ ಎಂದು ಬರೆದಿದ್ದಾರೆ. ಆ ಸದ್ದು ಗದ್ದಲಗಳ ನಡುವೆ ಕೀರ್ತಿ ಪ್ರಶಂಸೆಗಳ ಕೋಲಾಹಲದಲ್ಲಿ ಸಂಭಾಷಣೆ ಉಪನ್ಯಾಸಗಳ ದಾಂಧಲೆಯಲ್ಲಿ ಸ್ವಾಮಿಗಳು ಧ್ಯಾನ ಮೊದಲಾದ ಆಧ್ಯಾತ್ಮಿಕ ಸಾಧನೆಗಳನ್ನು ತಿಲ ಮಾತ್ರವೂ ಮರೆತಿರಲಿಲ್ಲ. ಅದರ ಕುರಿತು ಸೋದರಿ ನಿವೇದಿತ ಈ ರೀತಿ ಬರೆದಿದ್ದಾರೆ. ಮೇಲೆ ಮೇಲೆ ನೋಡಿದರೆ ಸ್ವಾಮಿಗಳು ತಪಸ್ಸು ಮಾಡುತ್ತಿದ್ದಂತೆ ಕಾಣುತ್ತಿರಲಿಲ್ಲ. ಆದರೆ ಅವರ ಜೀವಮಾನವೆಲ್ಲವೂ ಒಂದು ತಪಸ್ಸೆಯೇ ಆಗಿತ್ತು. ಉಳಿದವರಿಗೆ ಅಂತಹ ತಪಸ್ಸೆ ಕಠೋರವಾಗಿ ಪರಿಣಮಿಸುತ್ತಿತ್ತು. ಅವರು ಅಮೆರಿಕಕ್ಕೆ ಹೋದಾಗ ಮೊದಲು ಚಿತ್ತವು ಧ್ಯಾನಸ್ಥವಾಗದಂತೆ ನೋಡಿಕೊಳ್ಳುವುದೇ ಕಠಿಣವಾಗುತ್ತಿತ್ತು. ಅವರು ಧ್ಯಾನಕ್ಕೆ ಕುಳಿತರೆಂದರೆ 2 ನಿಮಿಷಗಳಲ್ಲೇ ಬಾಹ್ಯ ಪ್ರಜ್ಞಾಹೀನರಾಗಿ ಬಿಡುತ್ತಾರೆ. ಸೊಳ್ಳೆಗಳ ಹಿಂಡೆ ಮುತ್ತಿದರೂ ಅವರಿಗೆ ಗೊತ್ತಾಗುವುದಿಲ್ಲ ಎಂದು ಅದನ್ನು ಕಂಡ ಒಬ್ಬರು ಹೇಳಿದರು. ಅವರು ಅಮೆರಿಕಕ್ಕೆ ಹೋಗುವಾಗ ಈ ರೀತಿ ಧ್ಯಾನಸ್ಥರಾಗುವ ಅಭ್ಯಾಸ ಬಲು ಅವರಲ್ಲಿ ಬೇರೂರಿತ್ತು. ಆ ರೈಲು ರಸ್ತೆಗಳು, ಟ್ರಾಮ್ ರಸ್ತೆಗಳು, ಶ್ರಮ ಜೀವನದ ಗಡಿಬಿಡಿ, ಇವುಗಳ ಮಧ್ಯೆ ಅವರು ಎಷ್ಟೋ ಸಲ ಟ್ರಾಮಿನಿಂದ ಎಲ್ಲಿಳಿಯಬೇಕು ಅಲ್ಲಿ ಇಳಿಯದೆ ಗಾಡಿಯಲ್ಲಿಯೇ ಕುಳಿತು 1-2 ಸಲ ಹಿಂದಕ್ಕೂ ಮುಂದಕ್ಕೂ ತಿರುಗುತ್ತಿದ್ದ ದುಡ್ಡು. ಗಾಡಿ ನಡೆಸುವವನು ದುಡ್ಡು ಕೇಳಿದಾಗಲೇ ಅವರಿಗೆ ಸ್ಮೃತಿ ಉಂಟಾಗುತ್ತಿತ್ತು. ಅಂತಹ ಘಟನೆಗಳು ಒದಗಿದಾಗ
ಅವರು ಬಹಳ ನಾಚುತ್ತಿದ್ದರು. ಮುಂದೆ ಹಾಗಾಗದಂತೆ ನೋಡಿಕೊಳ್ಳಬೇಕೆಂದು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಿದ್ದರು. ಅಮೆರಿಕದಲ್ಲಿ ಸ್ವಾಮಿಗಳು ಉಪನ್ಯಾಸ ಯಾತ್ರೆ ಮಾಡುವಾಗ ಅವರಿಗೆ ಕೆಲವು ಘಟನೆಗಳು ಒದಗಿದವು. ವಿಚಿತ್ರವಾದ ಅನುಭವಗಳು ದೊರೆತವು. ಮೇಧಾವಿಯಾದ ಇಂಗರ್ಸಾಲ್ ಎಂಬ ತೀವ್ರ ನಾಸ್ತಿಕವಾದಿಯು ಪರಿಚಯವಾಯಿತು. ಇಬ್ಬರ ಗೆಳೆತನ ಬೆಳೆಯಿತು. ಇಂಗರ್ಸಾಲನ ಸ್ವಾಮಿಗಳನ್ನು ಕುರಿತು, ಸ್ವಾಮೀಜಿ, 40 ವರ್ಷಗಳ ಹಿಂದೆ ನೀವು ಇಲ್ಲಿಗೆ ಬಂದು ಹೀಗೆ ಧೈರ್ಯವಾಗಿ ಬೋಧಿಸಿದ್ದರೆ ನಿಮ್ಮನ್ನು ಗಲ್ಲಿಗೆ ಹಾಕುತ್ತಿದ್ದರು, ಕಡೆಗೆ ಕಲ್ಲಿನಿಂದಾದರೂ ಹೊಡೆದೋಡಿಸುತ್ತಿದ್ದರು ಎಂದು ಹೇಳಿದನು. ಸ್ವಾಮಿಗೆ ಆಶ್ಚರ್ಯವಾಯಿತು. ಅಮೆರಿಕಾದವರು ಅಷ್ಟೊಂದು ಸಣ್ಣ ಮನಸ್ಸಿನವರೇ ಎಂದು. ಆದರೆ ಇಂಗರ್ಸಾಲ್ನ ಪ್ರತಿಭಟನೆಗೂ ಸ್ವಾಮಿಗಳ ಮತಬೋಧನೆಗೂ ವ್ಯತ್ಯಾಸವಿತ್ತು. ಇಂಗರ್ಸಾಲ್ನು ದೇವರು, ಮತ ಭಕ್ತಿ ಮೊದಲಾದ ಅಭಿಪ್ರಾಯಗಳನ್ನು ಖಂಡಿಸುತ್ತಿದ್ದನು. ಆದರೆ ಹಿಂದೂ ಸನ್ಯಾಸಿ ಹೊಸ ಅಭಿಪ್ರಾಯಗಳನ್ನು ಹೇಳಿದರೂ, ನವ ದೃಷ್ಟಿಯನ್ನು ತೋರಿದರೂ ಧರ್ಮಕ್ಕೆ ವಿರೋಧವಾಗಿ ಮಾತನಾಡುತ್ತಿರಲಿಲ್ಲ. ಅಲ್ಲದೆ ಕ್ರಿಸ್ತ ಮತ್ತು ಕ್ರೈಸ್ತ ಧರ್ಮಗಳಲ್ಲಿ ಆತನಿಗಿದ್ದ ಗೌರವವನ್ನು ಕಂಡು ಎಲ್ಲರೂ ಸನ್ಮಾನಿಸುತ್ತಿದ್ದರು. ಅವರಿಬ್ಬರಿಗೂ ಇದ್ದ ವ್ಯತ್ಯಾಸ ನಡೆದ ಒಂದು ಸಂಗತಿಯಿಂದ ತಿಳಿದು ಬರುತ್ತದೆ. ಇಂಗರ್ಸಾಲನ ಸ್ವಾಮೀಜಿಯನ್ನು ಕುರಿತು ಒಂದು ಸಾರಿ ಹೀಗೆಂದರು, ಈ ಪ್ರಪಂಚವೇ ಕಡೆಯದೆಂದು ಶ್ರೇಷ್ಠತಮವಾದುದೆಂದು ನನ್ನ ನಂಬಿಕೆ. ಆದ್ದರಿಂದ ಕಿತ್ತಲೆ ಹಣ್ಣಿನ ರಸವನ್ನು ಹಿಂಡಿ ಕುಡಿಯುವವನಂತೆ ಅದರಿಂದ ದೊರಕಬಹುದಾದ ಸುಖವನ್ನೆಲ್ಲ ಹೇಗಾದರೂ ಪಡೆಯುವುದೇ ಲೇಸು. ಸ್ವಾಮೀಜಿ, ಹಣ್ಣಿನ ರಸವನ್ನು ಚೆನ್ನಾಗಿ ಹಿಂಡಲು ಅದಕ್ಕಿಂತಲೂ ಒಳ್ಳೆಯ ಉಪಾಯ ನನಗೆ ಗೊತ್ತಿದೆ. ರಸವು ಹೆಚ್ಚಾಗಿ ದೊರಕುತ್ತದೆ. ನಾನು ಅಚ್ಯುತವೆಂದು ನಾನು ಬಲ್ಲೆ. ಆದ್ದರಿಂದ ನಾನು ಅವಸರವಾಗಿ ರಸವನ್ನು ಹಿಂಡಲು ಹೋಗಿ ಹಣ್ಣಿನಲ್ಲಿಯೇ ರಸ ಉಳಿಯುವಂತೆ ಮಾಡುವುದಿಲ್ಲ. ಮುಂದಿನ ನಾಶದ ಭಯ ನನಗಿಲ್ಲ. ಆದ್ದರಿಂದ ರಸವನ್ನು ಹಿಂಡುವುದರಲ್ಲಿಯೇ ನನಗೊಂದು ಸಂತೋಷ. ನನಗೆ ಯಾವ ಭಾರವೂ ಇಲ್ಲ. ಹೆಂಡಿರಿಲ್ಲ, ಮಕ್ಕಳಿಲ್ಲ. ನಾನು ಜಗತ್ತನ್ನೇ ಪ್ರೀತಿಸಬಲ್ಲೆ. ನನಗೆ ಎಲ್ಲರೂ ಈಶ್ವರ ಸ್ವರೂಪರು. ಮನುಜರಲ್ಲಿ ನಾರಾಯಣನನ್ನು ನೋಡುವುದು ಎಂತಹ ಆನಂದಕರವಾದ ಅನುಭವ. ಈ ರೀತಿ ಹಣ್ಣನ್ನು ಹಿಂಡಿದರೆ ಒಂದು ತೊಟ್ಟು ರಸವೂ ಉಳಿಯದಂತೆ ಹಿಂಡಬಹುದಷ್ಟೇ ಎಂದರು. ಅನೇಕ ಹೋಟೆಲ್ಗಳಲ್ಲಿ ಅವರನ್ನು ನೀಗ್ರೋ ಎಂದು ತಿಳಿದು ಉಳಿದುಕೊಳ್ಳಲು ಸ್ಥಳ ಕೊಡುತ್ತಿರಲಿಲ್ಲ. ಆದರೆ ಮರುದಿನ ಅವರ ವಿಚಾರ ಗೊತ್ತಾದ ಮೇಲೆ ಹೋಟೆಲಿನ ಯಜಮಾನ ಓಡಿ ಹೋಗಿ ಕ್ಷಮೆ ಕೇಳಿ ಬೇಡುತ್ತಿದ್ದನು. ಒಂದು ದಿನ ನೀಗ್ರೋ ಜಾತಿಗೆ ಸೇರಿದ ಒಬ್ಬ ರೈಲು ಕೂಲಿ ಸ್ವಾಮಿಗಳ ಬಳಿ ಬಂದು, ನೀವು ನಮ್ಮವರಂತೆ, ಬಹಳ ಹೆಸರುವಾಸಿಯಾಗಿರುವವರಂತೆ, ನಿಮಗೆ ಒಂದು ಹಸ್ತಲಾಘವ ಕೊಡಬೇಕೆಂದು ಬಹಳ ಆಸೆ ಎಂದನು. ಸ್ವಾಮೀಜಿ, ಆಗಲಿ ಅಣ್ಣ ಎಂದು ಹಸ್ತಲಾಘವ ಕೊಟ್ಟರು. ಒಂದು ದಿನ ಸ್ವಾಮಿಗಳು ಉಪನ್ಯಾಸದಲ್ಲಿ ಯೋಗಶಕ್ತಿ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳಿ ಸಿದ್ಧನಾದವನಿಗೆ ಅವುಗಳೆಲ್ಲ ಲಭಿಸುವವು ಎಂದರು. ಉಪನ್ಯಾಸ ನಂತರ ಅದನ್ನು ಕೇಳಿದ ಶ್ರೀಮಂತನೊಬ್ಬನು ಅವರ ಬಳಿಗೆ ಬಂದು, ಹಾಗಾದರೆ ಸ್ವಾಮಿ, ನೀವು ಹೇಳುವುದೆಲ್ಲ ಸತ್ಯವಾದರೆ ನನ್ನ ಮನಸ್ಸಿನಲ್ಲಿ ಇರುವುದನ್ನು, ನನ್ನ ಹಿಂದಿನ ವಿಚಾರಗಳನ್ನು ಹೇಳಿ ನೋಡೋಣ ಎಂದನು. ಸ್ವಾಮೀಜಿ ಒಂದೆರಡು ನಿಮಿಷ ಸುಮ್ಮನಿದ್ದು ಏನೋ ಕಾರ್ಯವನ್ನು ಮಾಡಲು ಹಿಂಜರಿಯುವರಂತೆ ತೋರಿದರು. ತರುವಾಯ ಆ ಶ್ರೀಮಂತನನ್ನು ಅವೈಕ್ಯದೆ ನೋಡಿದರು. ಆ ತೀಕ್ಷ್ಣ ದೃಷ್ಟಿ ಆತನ ಆತ್ಮವನ್ನು ಚುಚ್ಚುವಂತಿತ್ತು. ಇದ್ದಕ್ಕಿದ್ದ ಹಾಗೆ ಹಾಸ್ಯಕ್ಕಾಗಿ ಬಂದಿದ್ದ ಶ್ರೀಮಂತನು ಗಂಭೀರನಾಗಿ ಹೆದರಿ, ಅಯ್ಯೋ ಸ್ವಾಮೀಜಿ, ಇದೇನು ನೀವು ಮಾಡುತ್ತಿರುವುದು? ನನ್ನ ಆತ್ಮವನ್ನು ಯಾರೋ ಕಡೆದಂತಾಗುತ್ತಿದೆ. ನನ್ನ ಗುಟ್ಟುಗಳೆಲ್ಲ ಬಯಲಾಗುವಂತಿದೆ ಎಂದು ಕೂಗಿಕೊಂಡನು. ಆ ಶ್ರೀಮಂತನಿಗೆ ಯೋಗಶಕ್ತಿಯ ವಿಚಾರವಾಗಿ ಸ್ವಾಮಿಗಳು ಹೇಳಿದ್ದು ನಿಶ್ಚಯವೆಂದು ಗೊತ್ತಾಯಿತು. ಸ್ವಾಮೀಜಿ ಯೋಗಶಕ್ತಿಯನ್ನು ಉಪಯೋಗಿಸುತ್ತಲೂ ಇರಲಿಲ್ಲ, ಪ್ರದರ್ಶಿಸುತ್ತಲೂ ಇರಲಿಲ್ಲ. ಏಕೆಂದರೆ ಆ ಅದ್ಭುತ ಶಕ್ತಿಗಳು ಇತರ ಐಶ್ವರ್ಯಗಳಂತೆ ಮನಮೋಹಿಸಿ ಸಾಧಕನನ್ನು ಅಧೋಗತಿಗೆ ತರಬಹುದು ಎಂಬ ಶ್ರೀ ಗುರುದೇವರ ಬುದ್ಧಿವಾದ ಅವರು ಮರೆತಿರಲಿಲ್ಲ. ಯಾವ ದಿನ ಚಿಕಾಗೋ ನಗರದ ಧರ್ಮ ಮಹಾಸಭೆಯ ವೇದಿಕೆಯ ಮೇಲೆ ನಿಂತು ಆಚಾರ್ಯ ದೇವನು ತನ್ನ ಸಿಂಹವಾಣಿಯಿಂದ ವೇದ ಸಂದೇಶವನ್ನು ಸಾರಿದನು, ಅದೇ ದಿನವೇ ಭಾರತಾಂಬೆಯ ಹೃದಯ ಯಾವುದೋ ಒಂದು ಅನಿರ್ದಿಷ್ಟ ಆನಂದದಿಂದ ವಿಕಂಪಿಸಿತು. ಧರ್ಮಸಭೆಯಲ್ಲಿ ನೆರೆದಿದ್ದ ಸಹಸ್ರಾರು ಸದಸ್ಯರ ಕರತಾಡನಗಳ ಬ್ರಹ್ಮಾಂಡ ಭೇದಕ ಮಹಾನಿನಾದವು ಸಂಯುಕ್ತ ಸಾಮ್ರಾಜ್ಯದ ಪರ್ವತ ಕಂದರಗಳಲ್ಲಿ ಪ್ರತಿಧ್ವನಿತವಾಗಿ ವಿಸ್ತಾರವಾಗಿ ಮಹಾಸಾಗರವನ್ನು ದಾಟಿ ವಿಂಧ್ಯ ಹಿಮಾಚಲ ಸಹ್ಯ ಪರ್ವತಗಳನ್ನು ದಾಟಿ ಇಮ್ಮಡಿ ಮುಮ್ಮಡಿ ನಾಲ್ಮಡಿಯಾಗಿ ಮುಳುಗಿದವು. ಭರತಖಂಡದ ಕೋಟ್ಯಾನು ಕೋಟಿ ನಿವಾಸಿಗಳು ಅದನ್ನು ಆಲಿಸಿ ಅದರ ಅರ್ಥವನ್ನು ಅರಿಯದೆ ಬೆಪ್ಪು ಬೆರಗಾದರು. ಇದ್ದಕ್ಕಿದ್ದ ಹಾಗೆ ವಿವೇಕಾನಂದರ ಯಶೋಜ್ಯೋತಿಯಿಂದ ಪೂರ್ವ ಪಶ್ಚಿಮ ದಿಗಂತವೆರಡು ಒಂದೇ ತಡವೆ ದೇದೀಪ್ಯಮಾನವಾದುದನ್ನು ಕಂಡು ಭಾರತೀಯರು ವಿಸ್ಮಿತರಾದರು. ಅತ್ತ ಪುತ್ರನು ಮಾತೆಯ ಕೀರ್ತಿಯನ್ನು ಹರಡಿ ಕೀರ್ತಿವಂತನಾದರೆ ಇತ್ತ ಹೆತ್ತ ಮಾತೆ ಹಿಗ್ಗದಿರುವಳೆ. ಸ್ವಾಮಿ ವಿವೇಕಾನಂದರು ಪಶ್ಚಿಮ ದೇಶಗಳಲ್ಲಿ ಸನಾತನ ಧರ್ಮವನ್ನು ಸಾರಿ ಜಯ ಡಿಂಡಿಮವನ್ನು ಬಡಿದು ವಿಜಯ ವೈಜಂತಿಯನ್ನು ಗಗನಕ್ಕೆತ್ತಿ ಹಿಡಿದ ಮಂಗಳ ವಾರ್ತೆ ಭರತ ವರ್ಷದ ನಗರಗಳಲ್ಲಿಯೂ ಹಳ್ಳಿ ಹಳ್ಳಿಗಳಲ್ಲಿಯೂ ಹಬ್ಬಿತು. ಜನರು ಆನಂದದಿಂದ ಅಟ್ಟಹಾಸದಿಂದ ಹುಚ್ಚು ಹುಚ್ಚರಾದರು. ಅದುವರೆಗೆ ಭರತಖಂಡವೆಂದರೆ ಅರ್ಧ ಬರ್ಬರ ದೇಶವೆಂದು, ಭಾರತೀಯ ಎಂದರೆ ಅನಾಗರಿಕರೆಂದು ಪ್ರಾಚ್ಯಾತ್ಯರಲ್ಲಿ ಪ್ರತೀತಿ ಇತ್ತು. ವ್ಯಾವಹಾರಿಕ ವಿಚಾರಗಳಲ್ಲಿ, ವ್ಯಾಪಾರ ವಿಜ್ಞಾನ ಮೊದಲಾದವುಗಳಲ್ಲಿ ಪ್ರಾಚ್ಯರಿಗಿಂತಲೂ ತಾವು ಮೇಲಾದವರೆಂದು ತಿಳಿದ ಪಾಶ್ಚಾತ್ಯರು ಧರ್ಮ ದೃಷ್ಟಿಯಿಂದಲೂ ತಾವೇ ಹೆಚ್ಚಿನವರು ಎಂಬುದನ್ನು ಸ್ಥಾಪಿಸಲು ಬಯಸಿ ಸರ್ವಧರ್ಮ ಸಮ್ಮೇಳನವನ್ನು ಹೂಡಿದ್ದರು. ಅತ್ತ ಮಾನವರು ತಾವೊಂದು ವ್ಯೂಹ ರಚಿಸಿದರೆ ಇತ್ತ ಈಶ್ವರನು ತಾನೊಂದು ಪ್ರತಿ ವ್ಯೂಹ ರಚಿಸಿದನು. ಕರ್ಮ ಪ್ರಪಂಚದಲ್ಲಿ ಜಯ ಹೊಂದಿ ಹೆಮ್ಮೆಯಿಂದ ಮರೆಯುತ್ತಿದ್ದ ಅವರು ಧರ್ಮ ಪ್ರಪಂಚದಲ್ಲಿ ಸೋತು ಹಿಮ್ಮೆಟ್ಟಿ ತಲೆ ತಗ್ಗಿಸಬೇಕಾಯಿತು. ಬೆಳಕು ಬರುವುದು ಮೂಡು ದಿಸೆಯಿಂದಲ್ಲವೇ? ಸ್ವಾಮಿ ವಿವೇಕಾನಂದರು ಪಶ್ಚಿಮ ದೇಶಗಳಿಗೆ ಅಂತಹ ವಿಷಮತಮ ಸಂದರ್ಭದಲ್ಲಿ ಹೋದುದು ಒಂದು ಮಹತ್ತರವಾದ ಐತಿಹಾಸಿಕ ಘಟನೆ. ಸಮೀಪಕಾಲೀನರಾದ ನಮಗೆ ಅದರ
ಆ ಅಗಾಧತೆ ತೋರದಿರಬಹುದು, ಆದರೆ ನಿಜಾಂಶ ಮುಂದೆ ಗೊತ್ತಾಗುವುದು. ಚಿಕಾಗೋ ನಗರದ ಸರ್ವಧರ್ಮ ಸಮ್ಮೇಳನದ ಕೀರ್ತಿ ಚಿರವಾದುದು ವಿವೇಕಾನಂದರಿಂದರೆ, ಹಾಗಲ್ಲದಿದ್ದರೆ ಅದು ಈಗಾಗಲೇ ಜನರ ಸ್ಮೃತಿ ಪಥದಿಂದ ಬಿದ್ದು ಮಣ್ಣುಗೂಡಿ ಹೋಗುತ್ತಿತ್ತು. ದಕ್ಷಿಣೇಶ್ವರ ದೇವಾಲಯವು ಹೇಗೆ ಶ್ರೀರಾಮಕೃಷ್ಣರ ಆಗಮನ ಮಾತ್ರದಿಂದ ಸ್ಥಾಪಿತವಾಯಿತು, ಹಾಗೆ ಸರ್ವಧರ್ಮ ಸಮ್ಮೇಳನವು ವಿವೇಕಾನಂದರ ಪ್ರಕಾಶ ಮಾತ್ರಕ್ಕಾಗಿ ಮೂಡಿತು ಎಂದರೆ ಅತಿಶಯೋಕ್ತಿ ಆಗಲಾರದು. ಭಾರತ ವರ್ಷದ ಖ್ಯಾತಿಯಂತಿರಲಿ, ಎಲ್ಲ ಪ್ರಾಚ್ಯ ದೇಶಗಳ ಖ್ಯಾತಿಯೇ ಮುಳುಗುವಂತಿತ್ತು. ಆದ್ದರಿಂದಲೇ ವಿವೇಕಾನಂದರ ಜಯವು ಪಾಶ್ಚಾತ್ಯರ ಮೇಲೆ ಪ್ರಾಚ್ಯರಿಗಾದ ಧರ್ಮ ಜಯವೆಂತಲೇ ಭಾವಿಸಬೇಕು. ಆದ್ದರಿಂದಲೇ ತನ್ನ ಪ್ರಾಚೀನತಮ ಗೌರವವನ್ನು ಅಪಾಯದಿಂದ ಸಂರಕ್ಷಿಸಿದ ಪ್ರಿಯ ಪುತ್ರನ ವಿಜಯ ವಾರ್ತೆಯನ್ನು ಕೇಳಿ ಭಾರತಾಂಬೆ ವಿಜಯೋತ್ಸಾಹ ಪರೆಯಾದಳು. ನಗರ ನಗರಗಳಲ್ಲಿ ಗೌರವ ಸೂಚಕ ಸಭೆಗಳು ಏರ್ಪಟ್ಟವು. ಮಹಾರಾಜರುಗಳು ವಿಶೇಷ ದರ್ಬಾರುಗಳನ್ನು ನೆನಪಿದ್ದರು. ಅಲ್ಲಲ್ಲಿ ಉತ್ಸವಗಳು ಜರುಗಿದವು. ರಾಮನಾಡಿನ ದೊರೆಗಳಾದ ಭಾಸ್ಕರ ವರ್ಮ ಸೇತುಪತಿಗಳು, ಕ್ಷೇತ್ರೀಯ ರಾಜರಾದ ಅಜಿತ ಸಿಂಹರು ತಮ್ಮ ಗುರುಗಳ ಗೌರವಾರ್ಥವಾಗಿ ಪುನರುಜ್ಜೀವಿತವಾದ ಸನಾತನ ಧರ್ಮಾರ್ಥವಾಗಿ ರಾಜಸಭೆಗಳನ್ನು ಸೇರಿಸಿ ನೆರೆದ ಜನಗಳಿಗೆ ಸ್ವಾಮಿಗಳ ದಿಗ್ವಿಜಯದ ಕಥೆಯನ್ನು ತಿಳಿಸಿದರು. ಬೆಂಗಳೂರು, ಮದರಾಸು, ಕಲ್ಕತ್ತಾ ಮೊದಲಾದ ದೊಡ್ಡ ದೊಡ್ಡ ನಗರಗಳಲ್ಲಿ ಪುರಜನರು ಕಲೆತು ಸ್ವಾಮಿಗಳಿಗೆ ಅಭಿನಂದನಾ ಪತ್ರಗಳನ್ನು ಕಳುಹಿಸಿದರು. ವೃತ್ತ ಪತ್ರಿಕೆಗಳು ಶುಭ ವಾರ್ತೆಯನ್ನು ದೇಶದ ಮೇಲೆಲ್ಲ ಮಳೆಗೆರೆದವು. ಯುಗಾಚಾರ್ಯ ಶ್ರೀಮತ್ ಸ್ವಾಮಿ ವಿವೇಕಾನಂದರ ಹೆಸರು ಮನೆ ಮಾತಾಯಿತು. ಆ ಸಾರ್ವಜನಿಕ ಪ್ರದರ್ಶನ ಮತ್ತು ಕೋಲಾಹಲಗಳಿಂದ ನಮ್ಮ ದೃಷ್ಟಿಯನ್ನು ಸ್ವಲ್ಪ ತಿರುಗಿಸಿ ಸದ್ದು ಗದ್ದಲವಿಲ್ಲದ ವರಾಹನಗರದ ಮುರುಕು ಮನೆಯ ಮುದ್ದು ಮಠವನ್ನು ಪ್ರವೇಶಿಸಿ ಅಲ್ಲೇನಾಗುತ್ತದೆ ಎಂದು ನೋಡೋಣ. ಶ್ರೀ ಗುರುದೇವನ ಶಿಷ್ಯರು ವಿವೇಕಾನಂದ ಸೋದರ ಸನ್ಯಾಸಿಗಳು ಮಠದ ಮಂದಿರದಲ್ಲಿ ಕಳೆಲೆತ್ತು ವಿಸ್ಮಯ ಸಂತೋಷಗಳಲ್ಲಿ ಓಲಾಡುತ್ತಿದ್ದಾರೆ. ಸನ್ಯಾಸಿಯೊಬ್ಬನು ಪಾಶ್ಚಾತ್ಯ ಜಡವಾದಿಗಳನ್ನು ಗೆದ್ದನಂತೆ. ಆತನಾರು? ನಮ್ಮ ನರೇಂದ್ರನೇ ಇರಬಹುದೇ? ಯಾರಾದರಾಗಲಿ, ಸನಾತನ ಧರ್ಮಕ್ಕೆ ಗೌರವ ದೊರಕಿತಲ್ಲ, ಅಷ್ಟೇ ಸಾಕು. ವಿವೇಕಾನಂದ ಎಂಬ ಹೆಸರು ಶಿಷ್ಯರಿಗೆ ಹೊಸದು. ಏಕೆಂದರೆ ನರೇಂದ್ರನು ಭರತ ವರ್ಷದಲ್ಲಿ ಪರ್ಯಟನೆ ಮಾಡುತ್ತಿದ್ದಾಗ ಮನಸ್ಸು ಬಂದಂತೆ ಹೆಸರಿಟ್ಟುಕೊಳ್ಳುತ್ತಿದ್ದನು. ಒಂದು ದಿನ ವಿವಿಧಿಶಾನಂದರಾಗುತ್ತಿದ್ದನು, ಇನ್ನೊಂದು ದಿನ ಸಚ್ಚಿದಾನಂದರಾಗುತ್ತಿದ್ದರು. ವಿವೇಕಾನಂದ ಎಂಬ ಹೆಸರನ್ನು ಸೋದರ ಸನ್ಯಾಸಿಗಳು ಕೇಳಿಯೇ ಇರಲಿಲ್ಲ. ಅಲ್ಲದೆ ತಮ್ಮ ನಾಯಕನು ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ ಎಂಬ ವಿಚಾರಗಳೇ ಅವರಿಗೆ ತಿಳಿದಿರಲಿಲ್ಲ. ಕಡೆಗೂ ಅವರಿಗೆ ನಿಜಾಂಶ ಗೊತ್ತಾಯಿತು. ವಿವೇಕಾನಂದರು ನರೇಂದ್ರನೇ ಅಲ್ಲದೆ ಮತ್ತೆ ಯಾರೂ ಅಲ್ಲ. ಹರ್ಷೋನ್ಮತ್ತರಾದರು. ಹರ್ಷಕ್ಕೆ ಅವರ ಹೃದಯ ಸಾಕಾಗಲಿಲ್ಲ. ಉಕ್ಕಿ ಉಕ್ಕಿ ಕಂಬನಿಗಳಾಗಿ ಹರಿಯಿತು. ಗುರುದೇವನ ಭವಿಷ್ಯವಾಣಿ ಸಿದ್ಧಿಸಿತೆಂದು ಕುಣಿದಾಡಿದರು. ಪಾಳ್ ಮನೆ ಜಯ ಗುರುದೇವ, ಜಯ ಭಗವಾನ್, ಜಯ ರಾಮಕೃಷ್ಣ, ಜಯ ಜಯ ಶ್ರೀ ಮಾತೆ ಎಂಬ ಜಯ ರವದಿಂದ ಕಂಪಿಸಿತು. ಇರಲಿ, ಇತ್ತ ಮಾತೃಭೂಮಿ ಪುತ್ರನ ವಿಜಯ ವಾರ್ತೆಯ ಸಂಭ್ರಮದಲ್ಲಿ ಮುಳುಗಿ ತೇಲುತ್ತಿರಲಿ. ಅತ್ತ ವೀರ ಪುತ್ರನ ಚೈತ್ರ ಯಾತ್ರೆಯ ವೈಭವ ವೈವಿಧ್ಯಗಳನ್ನು ಸಂದರ್ಶಿಸಲು ಬನ್ನಿ. ಮುಂದಿನ ವಾರದಲ್ಲಿ ವೈವಿಧ್ಯಗಳನ್ನು ಸಂದರ್ಶಿಸೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ, ನಮಸ್ಕಾರ.